ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗದೇವನನ್ನು, ಧರ್ಮಗುರು ಅಪ್ಪ ಬಸವಣ್ಣನವರನ್ನು, ಬಸವಾದಿ ಪ್ರಮುಖರನ್ನು ಮನದಲ್ಲಿ ನೆನೆದು ಎನ್ನ ದೀಕ್ಷಾ ಗುರುಗಳನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಎಲ್ಲ ಬಸವ ಭಕ್ತರ ಶ್ರೀಪಾದಕ್ಕೆ ಶರಣು ಶರಣಾರ್ಥಿಗಳು. ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸು ಮನವೇ, ಶಿವನಾಗಿ ಶಿವನ ಪೂಜಿಸು ಮನವೇ. ಹರ 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 ಎಂದೊಮ್ಮೆ, ಹರ 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 ಎಂದೊಮ್ಮೆ. ಹರನಾಗಿ ಹರನ ಪೂಜಿಸು ಮನವೇ, ಹರನ ಪೂಜಿಸು ಮನವೇ. ಲಿಂಗವೇ 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 ಎಂದೊಮ್ಮೆ, ಲಿಂಗವೇ 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 ಎಂದೊಮ್ಮೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಂಗವ ಪೂಜಿಸಿ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಂಗವ ಪೂಜಿಸಿ. ಲಿಂಗವಾಗು ಮನವೇ, ಲಿಂಗವಾಗು ಮನವೇ, ಲಿಂಗವಾಗು ಮನವೇ, ಲಿಂಗವಾಗು ಮನವೇ. ಶ್ರೇಷ್ಠ ಶಿವಯೋಗಿ ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರು, ಸೊಲ್ಲಾಪುರದ ಸಿದ್ದರಾಮೇಶ್ವರರು ಬರೆದಿರ್ತಕ್ಕಂತಹ ಈ ವಚನದಲ್ಲಿ ಅವರು ನಮಗೆಲ್ಲರಿಗೂ ತಿಳಿಸಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಶಿವ 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 ಎಂದು ಒಮ್ಮೆ ಈ ರೀತಿ ಒಮ್ಮೆ ಆದರೂ ಕೂಡ ನೀನು ಶಿವನಾಗಿ ಶಿವನನ್ನು ಪೂಜಿಸು ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಶಿವ ಶಿವ ಅಂತ ಹೇಳಿ ಶಿವನಾಗುವುದು ಅಂತಂದರೆ, ಅವರು ಹೇಳುವುದು ಏನಂದರೆ, ಸೃಷ್ಟಿಕರ್ತ ಪರಶಿವನನ್ನು, ಜಗತ್ತಿನ ಮೊಟ್ಟ ಮೊದಲೇ ಯೋಗಿ ಶಿವ, ಯೋಗಿ ಶಿವ, ಅವನು ವಿಭೂತಿ ಪ್ರಿಯ, ರುದ್ರಾಕ್ಷಿ ಪ್ರಿಯ, ಮಂತ್ರಪ್ರಿಯನಾಗಿದ್ದ ಅವನು ನಮಗೆ ಈ ದಕ್ಷಿಣ ಭಾರತದಲ್ಲಿರ್ತಕ್ಕಂತಹ ಈ ದ್ರಾವಿಡ ಜನಾಂಗದ ಮೂಲ ಪುರುಷ ಅಂತ ಗುರುತಿಸ್ಕೊಳ್ತಾರೆ. ಅವರು ನಮಗೆ ನಡೆ ನುಡಿ ಎಲ್ಲವನ್ನ ಕಲಿಸಿಕೊಟ್ರು. ಆ ಒಂದು ಮೂಲದಿಂದ ಬಂದರೂ ಕೂಡ ನಂತರ ಬಸವಾದಿ ಶರಣರು ಏನು ತಿಳಿಸಿಕೊಟ್ರು ಅಂದರೆ, ಯೋಗಿ ಶಿವ ಯಾವ ಪರವಸ್ತುವನ್ನು ಕುರಿತು ಧ್ಯಾನಿಸಿದನೋ, ಯೋಗವನ್ನು ಮಾಡಿದನೋ, ಅವನಿಗೆ ಪರಶಿವ ಅಂತೇಳಿ ಇಲ್ಲಿ ಶರಣರು ಕರೀತಾರೆ. ಕೇವಲ ಯೋಗಿ ಶಿವನಿಗೆ ಮಾತ್ರ ನಿಲ್ಲೋದಲ್ಲ ನಮ್ಮ ಶರಣರು, ಆ ಪರಶಿವ ಅಂದರೆ ಅಲ್ಲಿ ನಿರಾಕಾರ. ಯೋಗಿ ಶಿವ ಸಾಕಾರದಲ್ಲಿ ಒಬ್ಬ ವ್ಯಕ್ತಿ ರೂಪದಲ್ಲಿ ಅವತರಿಸಿ ಬಂದರೆ, ಆ ಪರಶಿವ ಲಿಂಗ ಹೆಂಗಿದೆ ಅಂದರೆ ನಿರಾಕಾರ ವಸ್ತು. ಇಲ್ಲಿ ಹೇಳ್ತಾ ಇದ್ದಾರೆ ಆ ಪರಶಿವ ವಸ್ತು ಆಗಬೇಕಾಗಿದೆ. ನಾವು ಹೆಂಗಾಗಬೇಕಾಗಿದೆ ಅಂತಂದರೆ, ಶಿವ 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 ಎಂದೊಮ್ಮೆ ಮನಸ್ಸಿನ ತುಂಬ ಶಿವನ ಧ್ಯಾನದೊಳಗೆ ಮಗ್ನರಾಗಿ ಮತ್ತೆ ನಾವು ಪೂಜೆಗೆ ಕುಳಿತುಕೊಳ್ಳತಕ್ಕಂತಹ ಭಂಗಿನೂ ಕೂಡ ಹೆಂಗಿರುತ್ತೆ, ವಿಭೂತಿಯನ್ನು ಧರಿಸ್ಕೊಳ್ತೀವಿ, ರುದ್ರಾಕ್ಷಿಗಳನ್ನು ಧರಿಸ್ಕೊಳ್ತೀವಿ, ಆಮೇಲೆ ಕೈಯೊಳಗೆ ಲಿಂಗವನ್ನು ಇಟ್ಟು ಪೂಜೆ ಮಾಡುವಾಗ ಸಾಕ್ಷಾತ್ ಶಿವನೇ ಆಗಿ ನಾವು ಲಿಂಗ ಪೂಜೆಯನ್ನು ಮಾಡ್ತೀವಿ. ಹಾಗ ಆ ರೀತಿಯಾಗಿ ಕೇವಲ ಶರೀರದಿಂದ ಮಾತ್ರ ಅಲ್ಲ, ಮನಸ್ಸು ಕೂಡ ಆ ಲಿಂಗಭಾವದಲ್ಲಿನೇ ಮುಳುಗಬೇಕು, ಆತ್ಮನು ಕೂಡ ಲಿಂಗಭಾವದಲ್ಲಿನೇ ಮುಳುಗಬೇಕು, ಆ ರೀತಿಯಾಗಿ ಶಿವನ ಪೂಜಿಸು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸು ಮನವೇ. ಆ ಪರಮಾತ್ಮನ ಮತ್ತೊಂದು ಹೆಸರೇ ಹರ. ಅವನು ಆ ಯಾವ ರೀತಿ ಶಿವ ಹರ ಅಂತೇಳಿ ಪರಮಾತ್ಮನ ಬೇರೆ ಬೇರೆ ಹೆಸರುಗಳದಾವಲ್ಲ, ಅದೇ ರೀತಿಯಾಗಿನೇ ನಾವು ಶಿವನಾಗಿ ಹರನಾಗಿ ಪರಮಾತ್ಮನೇ ಆಗಿ ಏನ್ರಿ ಹರನನ್ನು ಪೂಜಿಸು ಮನವೇ ಅಂತ ಹೇಳ್ತಾರೆ. ಆಮೇಲೆ ಲಿಂಗವೇ 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 ಎಂದೊಮ್ಮೆ ಲಿಂಗವಾಗಿ ಲಿಂಗ ಪೂಜಿಸು ಮನವೇ. ಅಂದರೆ ಏನು, ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಅಂಗವ ಪೂಜಿಸಿ ಲಿಂಗವಾಗು ಮನವೇ. ನಾವು ಲಿಂಗವನ್ನು ಪೂಜಿಸಿ ಮಾಡ್ತಾ ಮಾಡ್ತಾ, ಕೈಯೊಳಗಿನ ಇಷ್ಟು ಲಿಂಗವನ್ನು ಪೂಜೆ ಮಾಡ್ತಾ ಮಾಡ್ತಾ, ಆ ಗುರು ಆ ಪರಮಾತ್ಮನ ಕುರುಹಣಿ ಏತಕ್ಕಾಗಿ ಕೊಟ್ಟಿದ್ದಾನಂದ್ರೆ ಲಿಂಗವ ಮುಟ್ಟಿ ಲಿಂಗವೇ ಆಗೋದು. ಅದಕ್ಕೋಸ್ಕರ ನಮ್ಮ ಅಂಗಗುಣಗಳನ್ನು ಕಳೆದುಕೊಂಡು ಲಿಂಗಗುಣಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೋಸ್ಕರವಾಗಿಯೇ ಈ ಲಿಂಗ ಪೂಜೆ ಅನ್ನೋದು ಇದೆ. ಹೀಗಾಗಿ ಲಿಂಗವೇ 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 ಎಂದೊಮ್ಮೆ ಲಿಂಗವ ಪೂಜಿಸಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಗವ ಪೂಜಿಸಿ. ಇಲ್ಲಿ ಹೇಳ್ತಕ್ಕಂಥ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಗ ಯಾರಂತಂದ್ರೆ ಈ ಶರೀರ, ಈ ತೋರುವಂತಹ ಇಷ್ಟು ಲಿಂಗ ಅದು ಅವನ ಅಂಗ ಆಗಿದೆ. ಈ ಸೃಷ್ಟಿನೂ ಕೂಡ ಅವನ ಅಂಗವೇ ಸರಿ. ಇಂತಹ ಘನವಾಗಿರ್ತಕ್ಕಂತಹ ಲಿಂಗದ ಆ ಅಂಗವನ್ನು ಮುಟ್ಟಿ
ನೀನು ಸಾಕ್ಷಾತ್ ಲಿಂಗವೇ ಆಗಿಬಿಡು ಎಲೆ ಮನವಿ ಅಂಥೇಳಿ ತಮ್ಮ ಮನಸ್ಸಿಗೆ ಮತ್ತು ಸಾಧಕರ ಒಂದು ಮನಸ್ಸಿಗೆ ಗುರು ಸಿದ್ದರಾಮೇಶ್ವರರು ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ವಚನದ ಚಿಂತನೆಯೊಂದಿಗೆ ಇವತ್ತಿನ ದಿವಸ ಶರಣ ಬಂಧುಗಳೇ, ನಾವು ಕಾಲಜ್ಞಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಅಗ್ನಿಪ್ರಳಯ ಅಥವಾ ಅಗ್ನಿಪ್ರಳಯದೊಂದಿಗೆ ಈ ಜಗತ್ತಿಗೆ ಯಾವ ರೀತಿ ಗಂಡಾಂತರ ಬಂದು ಒದಗುತ್ತೆ ಅನ್ನೋದನ್ನು ಬಸವಾದಿ ಶರಣರು ಬೇರೆ ಬೇರೆ ಶರಣರು ತಮ್ಮ ತಮ್ಮ ವಚನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ನಾವು ಅನ್ನೋತಕ್ಕಂಥ ಈ ಶಬ್ದ ಪ್ರಯೋಗ ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು. ಏನು ಅಗ್ನಿ ಪ್ರಳಯ, ಏನು ಪ್ರಳಯ ಪ್ರಳಯ ಅಂತಾರಪ್ಪ, ಪ್ರಳಯ ಒಂದು ದಿವಸ ಸಾಯೋದೈತೆ ಇತ್ತಲ್ಲ ಅಂತ ಹೇಳ್ಬೋದು. ಖಂಡಿತವಾಗಿ ಸಾಯಲೇಬೇಕು, ಹುಟ್ಟಿದವರು ಸಾಯಲೇಬೇಕು. ಸಾವು ಮುಖ್ಯ ಅಲ್ಲ, ಸಾಯ್ತೇವೇ ಇರ್ತೇವೆ ಅನ್ನೋದು ಎರಡನೇ ಮಾತು. ಆದರೆ ಈ ಬಸವಾದಿ ಶರಣರು ಕಂಡುಕೊಂಡಿರ್ತಕ್ಕಂತಹ ಸತ್ಯ ನುಡಿಗಳು ಪ್ರಸ್ತುತ ದಿನಮಾನದೊಳಗೆ ಆಗಾಕತ್ತವೋ ಇಲ್ಲೋ ಅಂತಕ್ಕಂತಹ ಒಂದು ಚಿಂತನೆಯನ್ನು ಮಾಡೋದಿಷ್ಟೇ. ಮತ್ತು ಕೇವಲ ಶರಣರು ಹೇಳಿದ್ನಿಷ್ಟೇ ನಂಬಬೇಕಂತೇನಿಲ್ಲ. ನೀವು ಶರಣರು ಹೇಳಿದ್ದನ್ನು ನಂಬುವುದಕ್ಕಿಂತ ಪೂರ್ವದಲ್ಲಿ ವಿಜ್ಞಾನಿಗಳು, ಕೆಲವೊಬ್ಬರು ವಿಜ್ಞಾನವನ್ನೇ ಜಾಸ್ತಿ ನಂಬುವಂತಹ ಕೆಲವೊಂದಷ್ಟು ಜನರು ಇರ್ತಾರೆ, ಅವರು ವಿಜ್ಞಾನಿಗಳು ಏನು ಹೇಳ್ತಾರೆ ಮತ್ತು ಶರಣರು ಏನು ಹೇಳ್ತಾರೆ, ವಿಜ್ಞಾನಿಗಳ ನುಡಿಗೂ ಮತ್ತು ಶರಣರ ನುಡಿಗಳಿಗೂ ಏನಾದರೂ ಸಾಮ್ಯತೆ ಇದೆಯೋ ಇಲ್ಲವೋ ಅನ್ನೋದನ್ನು ತಿಳಿದುಕೊಂಡಾಗ ಈ ಭೂಮಿಗೆ ಅಗ್ನಿ ಪ್ರಳಯದ ಸೂಚನೆಗಳು ಇದ್ದಾವೆ ಅಂತ ಹೇಳ್ತಾರೆ. ಅಗ್ನಿ ಪ್ರಳಯ ಅಂತಂದರೆ ಸೌರದ ಒಂದು ಏನು ಬೆಂಕಿಯ ಪ್ರಳಯ, ಅದು ಏನೇನು ಅಗ್ನಿ ಪ್ರಳಯ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ, ನಾನು ಹೇಳ್ತಾ ಹೋಗ್ತೇನೆ ನಿಮಗೆ. ಈ ರೀತಿಯಾಗಿ ನೋಡಿದಾಗ ನಮ್ಮ ಭೂಮಿಯ ಒಂದು ಸುಮಾರು ಲಕ್ಷಾಂತರ ಪಟ್ಟು ದೊಡ್ಡದಾಗಿರ್ತಕ್ಕಂತಹ ಸೂರ್ಯನ ಒಳಗಡೆ ಒಂದಷ್ಟು ಬದಲಾವಣೆಗಳು ಗೋಚರಿಸ್ತಾ ಇದ್ದಾವೆ ಅಂತೇಳಿ ವಿಜ್ಞಾನಿಗಳು ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ಅದರ ಆ ಒಂದು ಬದಲಾವಣೆಯಿಂದ ಏನಾಗುತ್ತೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ ಅಂದರೆ ಸೌರಮಾರುತದ ತೀವ್ರತೆ ಬಹಳ ಘನವಾಗಿರ್ತದೆ. ಅವರು ಒಂದು ಉದಾಹರಣೆಯಾಗಿ ಹೇಳಬೇಕಂದ್ರೆ 10 ಕೋಟಿ ಹೈಡ್ರೋಜನ್ ಬಾಂಬನ್ನ ಸ್ಫೋಟಿಸಿದಾಗ ಯಾವ ರೀತಿ ಶಕ್ತಿ ಹೊರಹೊಮ್ಮುತ್ತೋ ಆ ರೀತಿಯಾಗಿ ಸೌರಮಾರುತದೊಳಗೆ ಅಂದರೆ ಸೂರ್ಯನ ಒಳಗಡೆ ಈ ರೀತಿಯಾಗಿ ಆ ಒಂದು ಪ್ರೊಸೆಸ್ ನಡೀತಾ ಇದೆ ಅಂತ ಇಲ್ಲಿ ವಿಜ್ಞಾನಿಗಳು ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಇದಕ್ಕೆ ಅನುಗುಣವಾಗಿ ಕಾಲಜ್ಞಾನದಲ್ಲಿ ಶರಣರು ಪ್ರಳಯಕ್ಕೆ ಮೂಲ ಕಾರಣ ಸೂರ್ಯನ ಅಂತ ಹೇಳ್ತಾರೆ. ಸೂರ್ಯನಿಂದನೇ ಈ ಪ್ರಳಯ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ಸೂರ್ಯನಿಂದ ಯಾವ ರೀತಿ ಆಗುತ್ತೆ ಅಂದರೆ ಸೂರ್ಯನ ಕಕ್ಷೆ ಬದಲಾಗಿ ಭಯಾನಕ ಸ್ಫೋಟ ಉಂಟಾಗಿ ಅದರಿಂದ ಬೆಂಕಿಯ ಮಳೆಗಳು ಅಂದ್ರೇನು, ಇದು ಗ್ರಾಮೀಣ ಭಾಷೆಯೊಳಗೆ ಬೆಂಕಿಯ ಮಳೆ ಅಂತ ಹೇಳ್ತಾರೆ, ಆಮೇಲೆ ಬೆಂಕಿಯ ಜ್ವಾಲೆ ಅಂತ ಹೇಳ್ತಾರೆ, ಬೆಂಕಿಯ ಗಾಳಿ ಅಂತ ಹೇಳ್ತಾರೆ, ಅವೆಲ್ಲವೂ ಕೂಡ ಭೂಮಿಗೆ ಬಂದು ಅಪ್ಪಳಿಸುತ್ತೆ. ಆವಾಗ ಭೂಮಿಯ ಜೀವಿಗಳಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಈ ಒಂದು ಬೆಂಕಿಯ ಜ್ವಾಲೆಯಿಂದ ಬೆಂಕಿಯ ಉರಿಯಿಂದ ಭೂಮಿಗೆ ಬಂದು ಅಪ್ಪಳಿಸಿದಾಗ ಸೌರಮಾರುತಗಳು ಈ ಭೂಮಿಯೊಳಗಿರ್ತಕ್ಕಂತಹ ನೀರು ಬಹಳಷ್ಟು ಕಡಿಮೆ ಆಗುತ್ತೆ, ಕುಂದುತ್ತೆ ಅಂತ ಹೇಳ್ತಾರೆ. ಅಂದರೆ ನೀರೆಲ್ಲ ಬತ್ತಿ ಹೋಗುತ್ತದೆ, ಪೃಥ್ವಿಯ ತುಂಬ ಉರಿ ಏಳುತ್ತದೆ ಎಂದು ಕಾಲಜ್ಞಾನದೊಳಗೆ ಶರಣರು ಸಾರ್ತಾ ಇದ್ದಾರೆ. ಉದಾಹರಣೆಯಾಗಿ ನೋಡೋದಾದರೆ ಹೈಲೈಟ್ಸ್ ಒಳಗೆ ನಿಮ್ಗೆ ಹೇಳ್ತೇನೆ. ಸೋಮಸೂರ್ಯರು ತಾವು ದಾರಿಯ ತಪ್ಪ್ಯಾರು ಕೇಳಿರನ್ನ. ಸೋಮಸೂರ್ಯರು ಅಂದರೆ ಸೋಮ ಸೂರ್ಯ ಅಂತಂದ್ರೆ ಮತ್ತು ಸೂರ್ಯ ಮತ್ತು ಚಂದ್ರ ಇವರಿಬ್ಬರು ಹಾದಿಯನ್ನು ಬದಲಿಸ್ತಾರು ಅಂತ ಹೇಳ್ತಾರೆ. ಸ್ವಲ್ಪ ಸ್ವಲ್ಪ ಅವರಲ್ಲಿ ವ್ಯತ್ಯಾಸ ಆಗುತ್ತೆ ಚಲನೆಯ ಒಳಗಡೆ ಅಂತ ಹೇಳ್ತಾರೆ. ಅಗ್ನಿ ದೇಶದಿಂದ ಕೆಂಡ ಮುಗ್ಗಿ ಬಂದಿತ್ತು ಸುರಿಯೋ ಕೆಂಡದ ಮಳೆಗರೆದು ಅಂತ ಹೇಳ್ತಾರೆ. ಆಮೇಲೆ ಅಗ್ನಿದೇಶ ಅಂತಂದರೆ ಯಾವುದು, ಸೂರ್ಯ. ಅಲ್ಲಿಂದ ಕೆಂಡ ಮುಗ್ಗಿ ಬಂದಿತ್ತು ಅಂದರೆ ಅದು ಕೆಂಡ ಭಾಳಷ್ಟು ಶರವೇಗದೊಳಗೆ ಬಂತು. ಸುರಿಯೋ ಕೆಂಡದ ಮಳೆಗರೆದಿತ್ತು ಅಂದರೆ ಯಾವ ರೀತಿ ಮಳೆ ಹನಿ ಸುರಿತತ್ಲ ಹಂಗೆ ಕೆಂಡದ ಮಳೆಗಳು ಸುರಿತೆ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಶೀತಳವೆಲ್ಲ ಉರಿದೆದ್ದು ಹೋದಿತ್ತು ಕೆಂಡದ ಗಾಳಿಯಲ್ಲಿ ಹುಡಿ ಬಡಿದು ಹೋಗುವರು. ಶೀತಳ ಅಂತಂದರೆ ನಮ್ಮ ಪಾತಾಳದೊಳಗೆ ಅಂದರೆ ನೆಲದ ಆಳದೊಳಗಿರ್ತಕ್ಕಂತಹ ಒಂದು ಜ್ವಾಲಾಮುಖಿ, ಅದು ಕೂಡ ಉರಿದು ಬುಗಿಲಾಗಿ ಹೊರಹೊಮ್ಮುತ್ತತೆ ಅಂತ ಹೇಳ್ತಾರೆ. ಆಮೇಲೆ ನೀರನ್ನು ಕೂಡ ಅಂತ ನಾವು ಹೇಳೋದು, ನೀರು ಅಂತರ್ಜಲ ಕೂಡ ಬತ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಶೀತಳವೆಲ್ಲ ಏನಾಗಿತ್ತು ಉರಿದದ್ದು ಹೋದಿತ್ತು ಕೆಂಡದ ಗಾಳಿಯಲ್ಲಿ ಅಂದರೆ ಬೆಂಕಿಯ ಶಾಖಕ್ಕಾದ ನೀರೆಲ್ಲ ಬತ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹುಡಿ ಬಡಿದು ಹೋಗುವರು. ಬಲುಗಿಚ್ಚು ಸುರಿದಿತ್ತು ಜಲ ಬತ್ತಿ ಹೋದಾವು. ಬಲುಗಿಚ್ಚು ಸುರಿದಿತ್ತು ಜಲ ಎಲ್ಲ ಬತ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಅಗ್ನಿ ಪ್ರಳಯವು ಲೋಕಕ್ಕೆ ಅಟ್ಟಿ ಬರುವ ಕಿಚ್ಚು ಎಂದಿಗೂ ಬಿಡಲಿಲ್ಲ, ಮರ್ತ್ಯವು ಸುಟ್ಟು ಹೋಗುವ ದಿನ ಬಂತು ಸುವಿ. ಹೀಗೆ ಶರಣರು ಮಹಾತ್ಮರು ಕಾಲಜ್ಞಾನದಲ್ಲಿ ಸೂರ್ಯನಿಂದ ಮುಂದೆ ಅಪಾಯದ ಸೂಚನೆಯ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಆಧ್ಯಾತ್ಮಿಕ ಜೀವಿಗಳಂತೆ ವಿಜ್ಞಾನಿಗಳು ತಿಳಿಸಿರುವುದರಿಂದ ಯಾವ ರೀತಿ ಶರಣರು ಮಹಾತ್ಮರು ಕಾಲಜ್ಞಾನದಲ್ಲಿ ತಿಳಿಸಿದ್ದಾರೆ ಅದೇ ರೀತಿಯಾಗಿ ವಿಜ್ಞಾನಿಗಳು ಕೂಡ ಸೂರ್ಯನ ಶಾಖದಿಂದ ಸಾಕಷ್ಟು ಸೌರಮಾರುತದಲ್ಲಿ ವ್ಯತ್ಯಾಸ ಆಗಿ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿರುವುದರಿಂದ ಇಲ್ಲಿ ನಾವು ಇದನ್ನು ನಂಬಬೇಕಾಗತ್ತೆ.
ಹಾಗಾಗಿ ಏನು ಹೇಳಿದ್ದಾರೆ ಅನ್ನೋದನ್ನ ಚಿಂತನೆಯನ್ನು ಕೈಗೊಂಡಾಗ ನಮಗೆ ಗೊತ್ತಾಗುತ್ತೆ. ಫಸ್ಟ್ಗೆ ಗುರು ಬಸವಣ್ಣವರ ಒಂದು ಕಾಲಜ್ಞಾನದ ಒಂದು ನುಡಿಯನ್ನು ಉಲ್ಲೇಖ ಮಾಡ್ತೇನೆ. ಕೆಂಡದ ಮಳೆ ಗರಿದೀತು, ನಂಜಿನ ಗಾಳಿ ಬೀಸಿತು, ಉಕ್ಕಿ ಸೊಕ್ಕಿದ ಮನುಜರು ಮತ್ತೆ ಕೀಲವಾದರೂ ಹೊಟ್ಟು ಹಾರಿಯಿತು, ಗಟ್ಟಿ ಉಳಿದೀತು ಅಂತ ಹೇಳ್ತಾರೆ. ನೋಡ್ರಿ ಈ ನುಡಿಯಲ್ಲಿ ಏನು ಹೇಳ್ತಾರೆ, ಕೆಂಡದ ಮಳೆ ಗರಿದೀತು. ಕೆಂಡದ ಮಳೆ ಅಂತಂದರೆ ಇದೆ ಸೌರಮಾರುತಗಳು, ಸೂರ್ಯನ ಕಿರಣಗಳು ಆ ತೇಜದಿಂದ ಬಂದು ಭೂಮಿಗೆ ಅಪ್ಪಳಿಸಿದಾಗ ಅದು ಬಿಸಿಲಿನ ಶಾಖ ಹೆಚ್ಚಿಗೆ ಆಗುತ್ತೆ, ಇದೇ ಕೆಂಡದ ಮಳೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇದರಿಂದ ನಂಜಿನ ಗಾಳಿ ಬೀಸಿತ್ತು. ನಂಜಿನ ಗಾಳಿ ಅಂತಂದರೆ ಸೌರ ಗಾಳಿ. ಇವತ್ತು ಬೇಸಿಗೆ ದಿನಮಾನದೊಳಗೆ ನಾವೆಲ್ಲರ ಪ್ರವಾಸ ಕೈಗೊಂಡ್ರೆ ಬಿಸಿಗಾಳಿ ಬಡದ ಅನುಭವ ನಮಗೆ ನಿಮಗೆಲ್ಲ ಆಗುತ್ತೆ, ಅದನ್ನ ಇಲ್ಲಿ ಹೇಳ್ತಾರೆ. ಉಕ್ಕಿ ಸೊಕ್ಕಿದ ಮನುಜರು ಮತ್ತೆ ಕೀಲವಾದರು ಅಂದ್ರೆ ಏನು, ಬಹಳಷ್ಟು ಉಕ್ಕಿ ಸೊಕ್ಕಿದಾರಲ್ಲ ದೇವರು ಧರ್ಮವನ್ನು ಮರೆತಿರ್ತಕ್ಕಂಥ ಮನುಷ್ಯ ಅವ್ರಿಗೆ ಹೆಂಗ ಕೀಲವಾದಾರ ಅಂದ್ರೆ ಮತ್ತೆ ಸಡ್ಲಾಗ್ತಾರಂತ, ಅವರೆಲ್ಲರೂ ಕೂಡ ಅಳಿಗಾಲ ಬರುತ್ತೆ ಅಂತ ಹೇಳ್ತಾರೆ. ಹೊಟ್ಟು ಹಾರಿಯಿತು, ಗಟ್ಟಿ ಉಳಿದಿತ್ತು ಅಂತ ಹೇಳ್ತಾರೆ. ಆಮೇಲೆ ಮತ್ತೊಬ್ಬ ಶರಣೆ ತಾಯಿ ನೀಲಾಂಬಿಕ ತಾಯಿಯವರ ಬಗ್ಗೆ ಒಂದು ಕಾಲಜ್ಞಾನ ನುಡಿದೆ. ಬೆಂಡುಗಳು ಮುಳುಗ್ಯಾವು, ಗುಂಡುಗಳು ತೇಲ್ಯಾವು, ಕೆಂಡದ ಮಳೆ ಸುರಿದಾವು ಸುವಿ, ಪಾತಾಳ ಬತ್ತಿತ್ತು, ಓತು ಚಿಪ್ಪಿಲಿ ತುಂಬಿ, ಭೂತಳವೆಲ್ಲ ಕುಡಿದಿತ್ತು ಸುವಿ, ಮುಂದಿನ್ನು ಕರ್ತೃ ಚೆನ್ನ ಬಸವಣ್ಣ ಬರುತ್ತಾನೆ ಸುವಿ, ಆತನು ಬರುವಾಗ ಭೂತಳ ನಡಗೀತು, ಸೀತಾಳವೆಲ್ಲ ಉರಿದದ್ದು ಸುವಿ, ಸೀತಾಳವೆಲ್ಲ ಉರಿದಿದ್ದು ಓದಿತ್ತು ಈ ಮಾತು ಸಟಿಯೆಲ್ಲ ಶಿವನಾಣೆ ಸುವಿ. ನೀಲಂ ತಾಯಿಯವರು ಹೇಳ್ತಾರೆ, ಬೆಂಡುಗಳು ಮುಳುಗ್ಯಾವು, ಗುಂಡುಗಳು ತೇಲ್ಯಾವು. ಈಗ ಕಳೆದ ವರ್ಷ ಆಗಿರ್ತಕ್ಕಂತಹ ಮಳೆಯೇ ಅದರಲ್ಲಿ ನಾವು ನೋಡ್ಬೋದು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಮುಳುಗಿಬಿದ್ದು ಅಂದರೆ ತೇಲ್ಕೊಂಡು ಹೋದು. ಅಂದರೆ ಉತ್ತರ ಭಾರತದೊಳಗಿರ್ತಕ್ಕಂತಹ ಒಂದು ಬೆಟ್ಟ ಪ್ರದೇಶದ ಗುಂಡುಗಳು ಕೂಡ ತೇಲ್ಕೊಂಡು ಹೋಗ್ಬಿಟ್ಟು ನೀರೊಳಗೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಬೆಂಡುಗಳು ಮುಳುಗ್ಯಾವು, ಬೆಂಡುಗಳು ಹಗರ ಇದ್ದದ್ದೆಲ್ಲವೂ ಕೂಡ ಮುಳುಗೋಗ್ತವೆ, ಮತ್ತು ಗುಂಡುಗಳು ತೇಲ್ತವೆ, ಘನವಾಗಿರ್ತಕ್ಕಂಥದ್ದು ಕೂಡ ತೇಲ್ಕೊಂಡು ಹೋಗುತ್ತೆ, ಅಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಕೆಂಡದ ಮಳೆ ಸುರಿದಾವು ಸುವಿ ಅಂದರೆ ಇದೇ ಸೂರ್ಯನ ಶಾಖದಿಂದ ಕೆಂಡದ ಮಳೆ ಆಗುತ್ತೆ ಅಂತ ಹೇಳ್ತಾರೆ. ಪಾತಾಳ ಬತ್ತಿತ್ತು, ಓತ ಚಿಪ್ಪಿಲಿ ತುಂಬಿ, ಭೂತಾಳವೆಲ್ಲ ಕುಡಿದಿತ್ತು ಸುವಿ. ಅಂದರೆ ಪಾತಾಳದೊಳಗಿರ್ತಕ್ಕಂಥ ನೆಲದ ಅಳಿ ಆಳದೊಳಗಿರ್ತಕ್ಕಂತಹ ನೀರೆಲ್ಲವೂ ಬತ್ತಿ ಅದು ಹೆಂಗಾಗುತ್ತೆ ಅಂದರೆ ಓತು ಚಿಪ್ಪಿಲಿ ತುಂಬಿ ಭೂತಾಳವೆಲ್ಲ ಕುಡಿದಿತ್ತು ಅಂತ, ಈ ಶಾಖದಿಂದ ಆ ನೀರೆಲ್ಲವೂ ಬತ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಮುಂದಿನ್ನು ಕರ್ತೃ ಚನ್ನಬಸವಣ್ಣ ಬರುತ್ತಾನೆ ಸುವಿ, ಚನ್ನಬಸವಣ್ಣವರು ಮತ್ತೆ ಅವತಾರ ಆಗುತ್ತೆ ಅಂತ ಇಲ್ಲಿ ಶರಣರು ನೀಲಮ್ಮ ತಾಯಿಯವರು ಹೇಳ್ತಾರೆ. ಆತನು ಬರುವಾಗ ಭೂತಳ ನಡಗೀತು ಅಂದರೆ ಏನು, ಭೂಮಿ ಭೂಕಂಪನ ಆಗಿ ಭೂಮಿ ನಡುಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಸೀತಾಳವೆಲ್ಲ ಉರಿದದ್ದು ಅಂದರೆ ಸೀತಾಳ ಅಂತಂದರೆ ಕೆಳಗಿರ್ತಕ್ಕಂಥ ಅದೇ ಜ್ವಾಲಾಮುಖಿ, ಅದು ಉರಿದು ಹೇಳುತ್ತೆ. ಸೀತಾಳವೆಲ್ಲ ಉರಿದದ್ದು ಓದೀತು ಈ ಮಾತು ಸಟಿಯೆಲ್ಲ ಶಿವನಾಣಿ ಸುವಿ ಅಂದರೆ ಈ ರೀತಿಯಾಗಿ ಪರಮಾತ್ಮನ ಆಣಿಗೂ ಕೂಡ ಈ ಮಾತು ಸುಳ್ಳಾಗುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಶ್ರೀ ಚನ್ನಬಸವಣ್ಣವರ ಕಾಲಜ್ಞಾನದೊಳಗೆ ಒಂದು ವಾಕ್ಯವನ್ನು ಇಲ್ಲಿ ಹೇಳ್ತಾರೆ. ಈ ಚನ್ನಬಸವಣ್ಣವರೇ ತಮ್ಮ ಲಿಂಗೈಕ್ಯ ಪೂರ್ವದಲ್ಲಿ ನುಡಿದಿರ್ತಕ್ಕಂಥ ಅನುಭವ ಮಂಟಪದ ಆ ಚಿಂತನೆ ಒಳಗೆ ನುಡಿದಿರ್ತಕ್ಕಂಥ ನುಡಿಯನ್ನು ಜನಪದ ಸೊಗಡಿನೊಳಗೆ ಇವನು ಬರೆದಿಟ್ಟಿದ್ದಾರೆ. ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ ನೋಡ್ರಿ, ತುಂಬಿ ಐತೆ ದಿನದ ಮಹಿಮೆ ಎಂದು ತೋರಲೆನ್ನ ಬ್ಯಾಡಿ, ಜಂಬೂ ದೀಪದಾಟವೆಲ್ಲ ಒಂದೇ ದಿವಸಕ್ಕೆ, ಮಂದಿ ನೆರವು ಗಣವು ಬಹಳ ಎಂದು ಎನ್ನಬೇಡಿ ರಕ್ಕ, ನೊಂದುವುದು ಉರಿವ ದೀಪದಿಂದುಳಿಯುವುದೇನು ತಡವೇ. ನೋಡ್ರಿ ಈ ರೀತಿಯಾಗಿ ಗ್ರಾಮೀಣ ಭಾಷೆ ಇದೆ ಅದು, ಅಂದ್ರೆ ಏನು ಜನಪದ ಭಾಷೆ ಇದು. ಇದು ಹೆಂಗೆ ಚನ್ನಬಸವಣ್ಣರು ಹೆಂಗೆ ಬರೀತಾರ್ರಿ ಅಂತ ನೀವು ಕೇಳ್ಬೋದು. ಅವರು ಹೇಳಿದರು, ಶಿವನುಡಿಗಳನ್ನು ಸಾರಿದರು, ಅದನ್ನು ಬರೆದು ಗ್ರಾಮೀಣ ಬೇರೆ ಬೇರೆ ಒಂದು ಕಲೆ ಒಳಗಡೆ ಇದನ್ನು ತುಂಬಿಟ್ರು ಜನಪದ ಕಲೆ ಒಳಗೆ. ಅದನ್ನು ಇಲ್ಲಿ ಸಿಕ್ಕಿರ್ತಕ್ಕಂಥ ಸಾಹಿತ್ಯದ ಆಧಾರದ ಮೇಲೆ ಚನ್ನಬಸವಣ್ಣವರ ಈ ಕಾಲಜ್ಞಾನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತುಂಬಿ ಐತೆ ದಿನದ ಮಹಿಮೆ, ಈ ದಿನದ ಮಹಿಮೆ ತುಂಬಿದೆ ಏನ್ರಿ, ಎಂದು ತೋರಲೆನ್ನಬೇಡಿ, ಇದು ಯಾವತ್ತಾಗುತ್ತೆ ಅಂತ ನೀವು ಪ್ರಶ್ನೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾವತ್ತಾಗುತ್ತೆ ಅಂದರೆ ಜಂಬೂದ್ವೀಪದ ಆಟವೆಲ್ಲ ಒಂದೇ ದಿನಕ್ಕೆ ದಿವಸಕ್ಕೆ. ಜಂಬೂದ್ವೀಪ ಅಂತಂದರೆ ಇದೇ ಭರತಖಂಡಲ್ಲ, ಈ ಭೂಮಿ ಮೇಲೆ ಈ ಸುತ್ತಲು ಸಮುದ್ರ ಮೂರು ಭಾಗ ಒಂದು ಭಾಗ ಭೂಮಿ ಏನಿದೆ ಅಲ್ಲ ಇದಕ್ಕೆ ಹೇಳ್ತಾರೆ. ಈ ಭೂಮಿಯಲ್ಲಿ ನವಖಂಡ ಇದಾವೆ, ನವಖಂಡ ಪೃಥ್ವಿಯೊಳಗೆ ಕೇಳಿರೆಯೇ ಎರಡಾಳಿನ ಭಾಷೆ ಅಂತ ಅಪ್ಪಬಸವನವರು ಹೇಳ್ತಾರೆ. ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾರೆ, ಜಂಬೂದ್ವೀಪದ ಆಟವೆಲ್ಲ ಅಂದರೆ ಈ ಭೂಮಿಯ ಆಟವೆಲ್ಲ ಒಂದೇ ದಿವಸಕ್ಕೆ ಅಂತ ಹೇಳ್ತಾರೆ. ಮಂದಿ ನೆರವು ಗಣವು ಬಹಳ ಎಂದು ಎನ್ನಬೇಡಿ ರಕ್ಕ ಅಂದರೆ ಕೆಲವೊಬ್ರು ಹೇಳ್ತಿರ್ತೇವೆ ನಾವು ವೈಜ್ಞಾನಿಕ ಯುಗ, ಇವತ್ತು ಏನು ಟ್ರೈನ್ ಇದೆ,
ಫ್ಲೈಟ್ ಇದೆ, ಎಲ್ಲವನ್ನು ಸಟ್ಪಟ್ ಆಗತ್ತೆ ಕೆಲಸ ಅಂತ ಹೇಳ್ತಿದ್ವಿ ನಾವು ಮೊನ್ನೆ ಮೊನ್ನೆವರೆಗೂ. ಇವತ್ತಿನ ದಿವಸ ಎಲ್ಲ ಲಾಕ್ಡೌನ್ ಆಗಿ ಪ್ಲೇನು ಬಂದಾಗಿದೆ, ಟ್ರೇನು ಬಂದಾಗಿದೆ, ಯಾವ ಗಾಡಿಗಳು ಬಂದಾಗಿದಾವೆ. ಯಾಕಂದ್ರೆ ಹೋದ್ರೆ ಮರಣ, ಉರಿ ಮರಣ, ರೋಗದ ಭಯ ನಮಗೆ ಕಾಡ್ತಾ ಇದೆ. ಇಲ್ಲಿ ಈ ವಾಕ್ಯ ಇಲ್ಲಿ ಪ್ರಸ್ತುತ ಅನಿಸುತ್ತೆ. ಮಂದಿ ನೆರವು, ಎಷ್ಟೋ ಜನ ಕೋಟ್ಯಾಂತರ ಜನ ನಮಗಿದ್ರು ಅದು ನಮ್ಮನ್ನು ಏನು ಉಪಯೋಗ ಮಾಡ್ತಾ ಇಲ್ಲ. ಮಂದಿ ನೆರವು ಬಹ ಗಣವು ಅಂದ್ರೆ ಬಹಳಷ್ಟಿದೆ ಅಂತ ನೀವು ಹೇಳ್ಕೊಳಕ್ ಹೋಗ್ಬೇಡ್ರಿ. ಯಾಕ ಮುಂದೆ ಹೇಳ್ತಾರೆ, ನೊಂದುವುದು ಉರಿವ ದೀಪದಿಂದ ಉಳಿಯುವುದು ಏನು ತಡವೇ. ನೊಂದುವುದು ಅಂತಂದ್ರೆ ಆರಿ ಹೋಗ್ತತ್ತಿದು, ಏನು ಉರಿ ನೊಂದುವುದಂದ್ರೆ ಏನು ಬಹಳಷ್ಟು ತೊಂದರೆಗೊಳಗಾಗ್ತದೆ. ಉರಿವ ದೀಪದಿಂದ ಉಳಿಯುವುದು ಏನು ತಡವೇ ಅಂತಂದ್ರೆ ಉರಿಯುವಂತಹ ದೀಪ ಅಂದ್ರೆ ಯಾವುದು? ಸೂರ್ಯ. ಸೂರ್ಯನ ಶಾಖದಿಂದ ನೀವು ಉಳಿದು ನೋವಿನಿಂದ ತಪ್ಪಿಸ್ಕೊಳ್ತೀರೇನು? ಅಲ್ಲಿ ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ ನೋಡ್ರಿ, ಕಿನ್ನರಿ ಬ್ರಹ್ಮಯ್ಯನವರ ಒಂದು ಕಾಲಜ್ಞಾನದೊಳಗಡೆ ಹೇಳ್ತಾರೆ. ಎರಡು ಸಾಲನ್ನು ಮಾತ್ರ ಇಲ್ಲಿ ಕೋಟ್ ಮಾಡ್ತಾ ಇದ್ದೀವಿ. ಏನಂದ್ರೆ, ಧರಣಿಯೊಳು ಉರಿ ಏಳದನಕ ಕೆಂಡದ ಮಳೆಯು ಸುರಿಯದನಕ ಅಂತ ಹೇಳ್ತಾರೆ. ಅವರು ಕೂಡ ಈ ಭೂಮಿಯ ಮೇಲೆ ಶಾಖ ಹೆಚ್ಚಿಗೆ ಆಗುತ್ತೆ, ಜಾಗತಿಕ ತಾಪಮಾನದ ಒಂದು ಸ್ಥಿತಿ ಹೆಚ್ಚಿಗೆ ಆಗುತ್ತೆ ಮತ್ತು ಕೆಂಡದ ಮಳೆಯು ಸುರಿಯುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ರುದ್ರಮುನಿ ದೇವರ ಒಂದು ಕಾಲಜ್ಞಾನದೊಳಗಡೆ ಹೇಳ್ತಾರೆ, ಈ ಲೋಕವು ಹೆಚ್ಚೀತು ಕಿಚ್ಚಾಗಿ ಉರಿದಿತ್ತು ಕೇಳಿರನ್ನ, ಶೀತಳ ಉರಿದೆದ್ದು ಪಾತಾಳಕ್ಕಿಳಿದಾವು ನೋಡಿರನ್ನ, ಈ ಮಾತು ತಪ್ಪಿದರೆ ಬಸವಣ್ಣ ನಾನಿಯೂ ಕೇಳಿರನ್ನ. ಇಲ್ಲಿನೂ ಕೂಡ ಅವರೇ ಹೇಳ್ತಾರೆ, ಲೋಕವು ಹೆಚ್ಚಿತ್ತು, ಜನಸಂಖ್ಯೆ ಹೆಚ್ಚಿಗೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲೋಕ ಹೆಚ್ಚಿಗೆ ಆಯಿತು, ಕಿಚ್ಚಾಗಿ ಉರಿದಿತ್ತು, ಅವರೆಲ್ಲರೂ ಕೂಡ ಕಿಚ್ಚಿನ ಉಪಾಧಿ ಒಳಗಡೆ ಘರ್ಷಣೆ ಒಳಗಡೆ ಉರಿತಾ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಶೀತಳ ಉರಿದೆದ್ದು ಪಾತಾಳಕ್ಕಿಳಿದಾವು. ಶೀತಳ ಅಂತಂದ್ರೆ ಆಗಲೇ ಹೇಳಿದ್ನಲ್ಲ, ಒಂದು ಶೀತಳ ಅಂತಂದ್ರೆ ನೀರು, ಭೂಮಿ ಒಳಗಡೆ ಇರ್ತಕ್ಕಂಥ ನೀರು, ಅದನ್ನು ಕೂಡ ಅವೆಲ್ಲವೂ ಕೂಡ ಶಾಖದಿಂದ ಏನಾಗ್ತೈತಿ, ಭಾಳಷ್ಟು ಆಳಕ್ಕೆ ಹೋಗ್ತಿತ್ತು. ಬೋರ್ವೆಲ್ ನೀರೆಲ್ಲ ನೋಡ್ರಿ, ಮೊದಲೆಲ್ಲ ಮೇಲೆ ಮೇಲೆ ಸಿಗ್ತಿತ್ತು, ಅಗದ್ರೆ ಕೂಡ ವರ್ತಿ ಒಳಗೆ ನೀರು ಸಿಗ್ತಿತ್ತು. ಇವತ್ತು 200-300 ಫೀಟ್ ಒಳಗೆ ಹೊಡೆದ್ರು ಕೂಡ ನೀರು ಸಿಗಲ್ದೆ ಇರುವಂಥ ಪರಿಸ್ಥಿತಿ ಇವತ್ತು ನಮ್ಗೆ ನಿರ್ಮಾಣ ಆಗಿದೆ. ಅದನ್ನು ಹೇಳ್ತಾರೆ, ಈ ಮಾತು ತಪ್ಪಿದರೆ ಬಸವಣ್ಣನ ಆಣೆಯು ಕೇಳಿರನ್ನ, ಇದು ಬಸವಣ್ಣವರ ಆಣೆಗೂ ಸುಳ್ಳಾಗುವುದಿಲ್ಲ ಇಂಥ ದಿವಸ ಬರ್ತಾವೆ ಅಂತ ಹೇಳ್ತಾರೆ. ಇವತ್ತಿಗೆ ಪ್ರಸ್ತುತ ದಿನಮಾನದೊಳಗೆ ಅದು ಗೋಚರಿಸ್ತಾ ಇದೆ. ಶ್ರೀ ಶರಣೆ ಸತ್ಯಕ್ಕ ತಾಯಿಯವರು ಒಂದು ವಚನದಲ್ಲಿ ಹೇಳ್ತಾರೆ, ಅದರೊಳಗೆ ಎರಡು ಸಾಲನ್ನು ನಾವು ಇಲ್ಲಿ ಕೋಟ್ ಮಾಡ್ತೀವಿ. ಕೆಂಡದ ಮಳೆಗರೆದು ಭೂಮಂಡಲ ಉರಿದೆದ್ದು ಹಿಂದೆ ಶರಣರು ಬರುತ್ತಾರೆ ಚೆನ್ನ ಬಸವಯ್ಯ ಅಂದು ಪವಾಡದಿ ಮೆರೆದಾನು ಸುವಿ. ಈ ಜಗತ್ತಿನೊಳಗಡೆ ಕೆಂಡದ ಮಳೆ ಗರಿಯುತ್ತೆ, ಭೂಮಂಡಲ ಎಲ್ಲ ಉರಿದು ಹೋಗುತ್ತೆ. ಅಂದರೆ ಭೂಮಂಡಲ ಎಲ್ಲ ಇದು ತಾಪಕ್ಕೆ ಒಳಗಾಗಿ ಬಳಲಿ ಅಳಲಿ ಬಳಲಿ ಬಸವಳಿದು ಸತ್ತು ಹೋಗುತ್ತೆ ಅಂತ ಹೇಳ್ತಾರೆ ಕೆಲವೊಂದಷ್ಟು ಜಾಗದಲ್ಲಿ. ಆಮೇಲೆ ಶರಣರು ಬರುತ್ತಾರೆ, ಅವಾಗ ಚೆನ್ನ ಬಸವಯ್ಯ ಅಂದು ಪವಾಡದಿ ಮೆರೆದಾನು. ಚೆನ್ನ ಬಸವಣ್ಣವ್ರು ಬಂದೇ ಈ ಬತ್ತಿ ಹೋಗಿರ್ತಕ್ಕಂಥ ಜಲ ಕೂಡ ಎದ್ದು ಬರಬೇಕಾದ್ರೆ ಚೆನ್ನ ಬಸವಣ್ಣವ್ರು ಬಂದ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಭೂಮಿ ತಾಯಿಯಿಂದ ನೀರು ಗಂಗೆ ಎದ್ದು ಬರುತ್ತೆ ಅಂತಕ್ಕಂಥ ಒಂದು ಕಾಲಜ್ಞಾನ ಕೂಡ ಇದರಲ್ಲಿ ವ್ಯಕ್ತ ಆಗಿದೆ. ಅದು ಮತ್ತೆ ಮುಂದೆ ನೋಡೋಣ. ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಶ್ರೀ ಬಡಹೋರಿ ಬ್ರಹ್ಮಯ್ಯನವರ ಕಾಲಜ್ಞಾನವನ್ನು ನಾವು ತೆಗೆದುಕೊಂಡ್ರೆ ಯಾವ ರೀತಿಯಾಗಿ ಅಗ್ನಿಪ್ರಳಯ ಸಂಭವಿಸುತ್ತೆ ಅಂತೇಳಿ ಇಲ್ಲಿ ನೋಡೋಣ. ಕೆಂಡದ ಮಾರಿ ಕೇಚರದಲ್ಲಿ ನಿಂದು ಕೆಂಡದ ಮಳೆಯ ಸಾಗರದಲ್ಲಿ ಕರೆದು ಕುದಿ ಕುದಿ ದುಃಖಿಸಿ ನೀರೊಳಗಿನ ಪ್ರಾಣಿಗಳನ್ನು ಬಳಲಿಸಿ ಬೆಂಡು ಮಾಡಿ ಕಷ್ಟ ಸಾಗರದಲ್ಲಿ ಮುಳುಗಿಸಿ ಸೂರಿ ಮಾಡುವಳು. ಆಕಾಶದಲ್ಲಿ ಉರಿಯ ಗಾಳಿಯನ್ನೆಬ್ಬಿಸಿ ಭೀಕರವ ಮಾಡಿ ಬಿಸಿಲನೆ ಸುರಿಸಿ ಭೂಮಿ ಹುಡಿಬಡಿಸಿ ಕೆಂದೂಳಿಗೊಳಿಸುವಳು. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೆಂಗೆ ಬರುತ್ತೆ ಅಂತಂದ್ರೆ ಕೆಂಡದ ಮಾರಿ ಅಂದ್ರೆ, ಮಾರಿ ಅಂದ್ರೆ ಏನು, ಆಗ್ಲೇ ನಾವು ನಿನ್ನೆ ಮೊನ್ನೆ ಎಲ್ಲ ಹೇಳಿದೀವಿ, ಮಾರಿ ಮಸನಿ ಎಂಬುವು ಬೇರೆಲ್ಲ ಕಾಣಿರೋ ಅಂದ್ರೆ ಕಾಡಾಟುವಂತ ನಮ್ಮ ಕರ್ಮದ ಒತ್ತಡದ ಮೊತ್ತದಿಂದ ಬಂದಿರತಕ್ಕಂತಹ ಈ ಭೂಮಿಯ ಕರ್ಮದ ಒತ್ತಡದ ಮೊತ್ತದಿಂದ, ಭೂಮಿಯ ಮೇಲಿನ ಜನರ ಕರ್ಮದ ಒತ್ತಡದ ಮೊತ್ತದಿಂದ ಉಂಟಾಗಿರುವಂತಹ ಇವತ್ತಿನ ಪರಿಸ್ಥಿತಿ ಏನಾಗುತ್ತೆ ಅಂತಂದ್ರೆ ಅದು ಮಾರಿ ಅನಿಸ್ಕೊಳ್ಳುತ್ತೆ. ಕೆಂಡದ ಮಾರಿ ಅದು ಯಾವ ರೀತಿಯಾಗಿ ಬರುತ್ತಂದ್ರೆ ಕೆಂಡದ ಉಪಾಧಿ ಒಳಗಡೆ ಬಂದು ಆ ಮಾರಿ ಬಂದು ಕೇಚರದಲ್ಲಿ ನಿಂದು, ಭೂಚರ ಅಂದ್ರೆ ನೆಲ, ಕೇಚರ ಅಂದ್ರೆ ಆಕಾಶ, ಈ ಗ್ಯಾಪ್ ಒಳಗಡೆ ಇರೋದು, ಈ ಆಕಾಶದೊಳಗಡೆ ಬರುತ್ತಂಥದ್ದು. ಕೇಚರದೊಳಗೆ ನಿಂದು ಕೆಂಡದ ಮಳೆಯ ಸಾಗರದಲ್ಲಿ ಕರೆದು ಅಂದ್ರೆ ಸಾಗರ ಸರೋವರದೊಳಗೆ ಸಮುದ್ರದ ಒಳಗಡೆ ಆ ಮಳೆಯನ್ನು ಸುರಿಸುತ್ತಂಥವು ಭೂಮಿ ಮೇಲೆ ಸಮುದ್ರದ ಮೇಲೆ. ಅವಾಗ ಕುದಿ ಕುದಿ ದುಃಖಿಸಿ, ಅವಾಗ ಸಮುದ್ರದ ನೀರು ಬೆಚ್ಚಗಾಗುತ್ತೆ, ಅದು ಉಕ್ಕುತ್ತೆ. ಅವಾಗ ನೀರೊಳಗಿನ ಪ್ರಾಣಿಗಳನ್ನು ಬಳಲಿಸಿ ಬೆಂಡು ಮಾಡಿ, ನೀರಿನೊಳಗೂ ಕೂಡ ಪ್ರಾಣಿಗಳು ಕೂಡ ಅವು ಆ ಶಾಖದಿಂದ ತಡೆದುಕೊಳ್ಳಲಾರದೆ ದಂಡಿಗೆ ಬಂದು ಸತ್ತು ಹೋಗ್ಬಿಡುತ್ತೆ. ಇವತ್ತೆಷ್ಟೋ ಸಮುದ್ರದ ದಂಡಿಯ ಒಳಗಡೆ ದೊಡ್ಡ ದೊಡ್ಡ ಪ್ರಾಣಿಗಳು ಆ ಬಿಸಿಲಿನ ತಾಪಮಾನಕ್ಕೆ ಇದಾಗಿ ದಂಡಿಗೆ ಬಂದು ಸಾಯ್ತಾ ಇದ್ದಾವೆ. ಅದನ್ನು ನಾವು ಕೂಡ ಟಿವಿ ಮಾಧ್ಯಮಗಳಲ್ಲಿ ನೋಡ್ಬೋದು.
ಆಮೇಲೆ ಹೇಳ್ತಾರೆ ಕಷ್ಟ ಸಾಗರದಲ್ಲಿ ಮುಳುಗಿಸಿ ಸೂರ್ಯ ಮಾಡುವಳು. ಕಷ್ಟ ಸಾಗರದೊಳಗಡೆನೆ ಮತ್ತಷ್ಟು ಆ ಸಾಗರವನ್ನು ಕಷ್ಟ ಸಾಗರವನ್ನು ಮಾಡಿ ಅಲ್ಲಿ ಮುಳುಗಿಸಿ ಅದನ್ನೆಲ್ಲವನ್ನು ನಾಶ ಮಾಡ್ತಾಳೆ ಅಂತ ಹೇಳ್ತಾರೆ. ಆಮೇಲೆ ಆಕಾಶದಲ್ಲಿ ಉರಿಯ ಗಾಳಿಯನ್ನೆಬ್ಬಿಸಿ, ಆಕಾಶದೊಳಗಡೆ ಉರಿಯ ಗಾಳಿಯನ್ನೆಬ್ಬಿಸಿ ಸೌರಮಾರುತಗಳನ್ನು ಎಬ್ಬಿಸಿ ಭೀಕರವ ಮಾಡುವಳು. ಬಹಳಷ್ಟು ಕಷ್ಟದ ಒಂದು ಪರಿಸ್ಥಿತಿಯನ್ನು ತಂದು ಇಡ್ತಾಳೆ ಅಂತ ಹೇಳ್ತಾರೆ. ಬಿಸಿಲನೇ ಸುರಿಸಿ ಅಂದರೆ ಬಿಸಿಲನ್ನ ಇಲ್ಲಿ ಸುರಿಸ್ತಾಳೆ. ಭೂಮಿ ಹುಡಿಬಡಿಸಿ ಅಂದರೆ ಹುಡಿಬಡಿಸೋದಂತಂದ್ರೆ ಎಲ್ಲ ಧೂಳು ಯಾರು ಹೊರಗೆ ಬರುವಂಥ ಪರಿಸ್ಥಿತಿ ಇರೋದಿಲ್ಲ ಭೂಮಿ ಕಾದ ಸಂದರ್ಭದೊಳಗೆ. ಅಲ್ಲಿ ಗಾಳಿ ಬಿಡ್ತಂದ್ರೆ ಅದು ಹುಡಿ ಬಡಿದು ಹುಡಿ ಹಾರ್ತಾ ಇದೆ ಅಂತನ್ನೋ ಪರಿಸ್ಥಿತಿ ಅಂದರೆ ಸುಂಟರ್ ಗಾಳಿ ಬೀಸುತ್ತಲ್ಲ ಬಿಸಿಲುಗಾಲದಲ್ಲಿ ಆ ರೀತಿಯಾಗಿ ಹುಡಿಬಡಿಸಿ ಕೆಂದೂಳಿಗೊಳಿಸುವಳು ಅಂದರೆ ಏನು ಆ ಧೂಳು ಮಯ ಆಗುತ್ತೆ ಅಂತ ಇಲ್ಲಿ ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ ಶ್ರೀ ಬಡೆಯೋರಿ ಬ್ರಹ್ಮಯ್ಯನವರು ಈ ಕಾಲಜ್ಞಾನದಲ್ಲಿ ನುಡಿತಾ ಇದ್ದಾರೆ. ಮತ್ತೆ ಅಕ್ಕ ಮಹಾದೇವಿ ತಾಯಿಯವರ ಕಾಲಜ್ಞಾನ ನಮಗೆ ಸಿಗ್ತಾ ಇದೆ ಇಲ್ಲಿ. ಅಕ್ಕ ಮಹಾದೇವರ ಕಾಲಜ್ಞಾನದೊಳಗೆ ಒಂದು ಒಂದು ಕಾಲಜ್ಞಾನ ಇಲ್ಲಿ ಈ ರೀತಿ ಇದೆ ನೋಡ್ರಿ. ಲೋಕಕ್ಕೆ ಇದು ಚೋದ್ಯ ಭೂಕಾಂತ್ಯ ನಡುಗುವುದು, ಲೋಕಕ್ಕೆ ಇದು ಚೋದ್ಯ ಭೂಕಾಂತ್ಯ ನಡುಗುವುದು, ಏಕಾದಶಿಯಲ್ಲಿ ಪ್ರತಿಯ ಕುರುಹು ತೋರುವುದು, ಎರಡು ಖಂಡದಲ್ಲಿ ಸುರಿಯುವುದು ಕೆಂಡದ ಮಳೆ. ಆ ಖಂಡ ಮಡದೀತು ಲೋಕಕ್ಕೆ ನಿರ್ವಿಷಬಹುದು, ಪ್ರತಿ ಸೂರ್ಯ ಮರ್ತದ ಭೂಜನರು ಕಂಡಾರು ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಲೋಕಕ್ಕೆ ಇದು ಚೋದ್ಯ, ಜಗತ್ತಿಗೆ ಇದು ಸುಳ್ಳು ಅನಿಸ್ಕೊಳ್ಬೋದು. ಏನು ಭೂಕಾಂತ್ಯ ನಡುಗುವುದು, ಭೂಮಿ ಭೂಕಂಪನ ಆಗುವುದು, ಇದು ನಿಮ್ಗೆ ಸುಳ್ಳು ಅನಿಸ್ಬೋದು, ಇದು ಆಗುತ್ತೆ ಅಂತ. ಏಕಾದಶಿಯಲ್ಲಿ ಪ್ರತಿಯ ಕುರುವು ತೋರುವುದು ಅಂದರೆ ಒಂದು ಏಕಾದಶಿ ಒಂದು ಇದನ್ನು ಹೇಳ್ತಾ ಇದ್ದಾರೆ ಅವರು, ಒಂದು ಸುಳುವನ್ನು ಹೇಳ್ತಾವ್ರೆ ಯಾವಾಗ ಇದು ಆಗುತ್ತಂತ. ಈ ಒಂದು ಏಕಾದಶಿಯ ಸಂದರ್ಭದೊಳಗೆ ಇದು ಗುರುತಿಸಲಿಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ, ಒಂದು ಕ್ಲೂ ಸಿಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಅದು ಯಾವ ಏಕಾದಶಿ ಅನ್ನೋದು ನೀವು ಚಿಂತನೆ ಮಾಡ್ಬೋದು. ಎರಡು ಖಂಡದಲ್ಲಿ ಸುರಿಯುವುದು ಕೆಂಡದ ಮಳೆ, ಅಂತಹ ಸಂದರ್ಭದೊಳಗೆ ಏನಾಗುತ್ತೆ ಅಂದರೆ ಎರಡು ಖಂಡಗಳು ಒಟ್ಟು ನವಖಂಡ ಒಂಬತ್ತು ಖಂಡ ಅಂತ ನಾವು ಹೇಳ್ತೇವೆ ಶರಣರ ಪ್ರಕಾರ, ಏಳು ಖಂಡನು ಅಂತ ಹೇಳ್ತೀವಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಎರಡು ಖಂಡಗಳು ಈ ಒಂದು ಘಟನೆಗೆ ಒಳಗಾಗಿ ಅಲ್ಲಿ ಸುರಿಯುವುದು ಕೆಂಡದ ಮಳೆ, ಅಲ್ಲಿ ಜಾಗತಿಕ ತಾಪಮಾನ ಅತ್ಯಂತ ವಿಪರೀತ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೌರಮಾರುತಗಳ ಅಲೆ ಸಾಕಷ್ಟು ಅಬ್ಬರಿಸಿ ಬರುತ್ತೆ, ಅವಾಗ ಏನಾಗುತ್ತೆ ಅವು ಎರಡು ಖಂಡಗಳು ಮಡಿತಾವೆ ಅಂತ ಹೇಳ್ತಾರೆ. ಆ ಎರಡು ಖಂಡಗಳು ನಾಶ ಆಗುತ್ತೆ. ಅವು ಯಾವ ಖಂಡಗಳು ಅನ್ನೋದನ್ನ ಖಗೋಳ ವಿಜ್ಞಾನದ ಮುಖಾಂತರ ನೀವು ಸರ್ಚ್ ಮಾಡಿ ನೋಡ್ಕೋಬಹುದು. ಆಮೇಲೆ ಹೇಳ್ತಾರೆ ಆ ಖಂಡ ಮಡಿದಿತ್ತು ಲೋಕಕ್ಕೆ ನಿರ್ವಿಷಬಹುದು, ಆವಾಗ ಈ ಬಂದಿರತಕ್ಕಂಥ ವಿಷ ನಿರ್ವಿಷ ಆಗುತ್ತೆ. ಅಂದ್ರೆ ಏನು ಇದು ತಪ್ಪುತ್ತೆ ಅಂದ್ರೆ ಏನು ಈ ಬರುವಂತಹ ಗಂಡಾಂತರ ಏನಂತಲ್ಲ ಅಲ್ಲಿಗೆ ಅದರ ಸಿಟ್ಟು ಕಡಿಮೆ ಆಗುತ್ತೆ, ಪ್ರಕೃತಿಯ ಸಿಟ್ಟು ಅಂತ ಇಲ್ಲಿ ಹೇಳ್ತಾರೆ. ಪ್ರತಿ ಸೂರ್ಯ ಮರ್ತ್ಯದ ಭೂಜನರು ಕಂಡಾರು ಅಂದ್ರೆ ಏನ್ ಹೇಳ್ತಾರೆ ಅಕ್ಕ ಮಹಾದೇವಿ ತಾಯಿಯವರು, ಈ ಇಬ್ಬರು ಸೂರ್ಯರನ್ನ ನೋಡುವಂತಹ ದಿನಮಾನ ಎಲ್ಲರೂ ಕೂಡ ಮರ್ತ್ಯದೊಳಗಿರ್ತಕ್ಕಂಥ ಎಲ್ಲ ಮಾನವರು ನೋಡ್ತಾರೆ ಅಂತ ಹೇಳ್ತಾರೆ. ಎರಡು ಜೋಡಿ ಸೂರ್ಯರು ಮೂಡ್ಯಾರು ಅಂತ ಹೇಳ್ತಾರೆ. ಅಂದ್ರೆ ಇಬ್ಬರು ಸೂರ್ಯರು ಹೆಂಗ್ ಬರ್ತಾರ್ರಿ ಅಂತ ನೀವು ವೈಜ್ಞಾನಿಕವಾಗಿ ಚಿಂತನೆ ಮಾಡಿದ್ರು ಕೂಡ ಒಂದು ಸೂರ್ಯ ಇವತ್ತು ಒಂದು ನಕ್ಷತ್ರವಾಗಿ ಆಗಿರುವಂತಹ ನಮ್ಮ ಭೂಮಿಗೆ ಮತ್ತ ಒಳಗೊಂಡಿರ್ತಕ್ಕಂಥ ನಮ್ಮ ಸೂರ್ಯ, ಇನ್ನೊಂದು ಸೂರ್ಯ ಅಂತಂದ್ರೆ ಆ ಸೂರ್ಯನೋಪಾದಿಯೊಳಗೆ ತೇಜಸ್ವಿಯಾಗಿ ಮಿನುಗುವಂತಹ ಒಂದು ಗ್ರಹ ಬರ್ಬೋದು, ಅಥವಾ ಒಂದು ಕ್ಷುದ್ರ ಗ್ರಹ ಆಗಿರ್ಬೋದು, ಧೂಮಕೇತು ಬರ್ಬೋದು. ಅದರ ಒಂದು ಪ್ರತಿಫಲನ ಶಕ್ತಿ ಹೆಂಗಿರುತ್ತೆ ಅಂದ್ರೆ ಸೂರ್ಯನಷ್ಟೇ ಪ್ರಖರವಾಗಿರುತ್ತೆ ಅಂತ ಹೇಳ್ತಾರೆ. ಅದು ಏನಾಗುತ್ತಂದ್ರೆ ಈ ಹಗಲಿನೊಳಗಡೆನೆ ಈ ಜೋಡಿ ಸೂರ್ಯರನ್ನ ನಾವು ನೋಡಿ ಎಲ್ಲರೂ ಕೂಡ ಕಾಣ್ತೀವಿ ಅಂತ ಹೇಳ್ತಾರೆ. ಅವ್ರ ಕಾಲಜ್ಞಾನದೊಳಗೆ ಅವ್ರು ನೋಡಿದ್ದಾರೆ, ಅದು ಇಂಥ ಒಂದು ದಿವಸ ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದು ಯಾವತ್ತು ಬರುತ್ತೋ ಕಾದು ನೋಡೋಣ ನಾವು ನೀವು ಕೂಡ. ಮತ್ತೆ ಮುಂದೆ ಹೇಳ್ತಾರೆ ನೋಡ್ರಿ, ನೋಡುವವರಿ ಇವರು ಶ್ರೀ ಹಡಪದ ರೇಚೇಶ್ವರ ಹೇಳ್ತಾರೆ, ನೋಡುವವರೆಲ್ಲರಿಗೆ ಕೆಂಡದ ಗಾಳಿಯು ಕಣ್ಣಿಗೆ ತೋರಿ ತೋರಿ ಬಯಲಾಗುವುದಯ್ಯ. ಅದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ಎರಡು ನಕ್ಷತ್ರಗಳು ಕಾಣದ ಉತ್ಪಾತವೆಂದು ದುಣಲಾಗುವುದು ಭೂಮಿಯೊಳು ತೋರಿ ಉರಿ ಮರಣವೆಂದು. ಕಾರ್ತಿಕದಲ್ಲಿ ಬೇಗ ಒರಿಯುವುದು ಉತ್ಪಾತ ಉರಿ ಮರಣ ತೋರಿ ತೋರಿ ಬಯಲು ಆದುದ ಕಂಡೆ. ಕಾಲವಾಗುವವು ಪುಣ್ಯಕ್ಷೇತ್ರಗಳು ಕೆಂಡದ ಗಾಳಿಯಲ್ಲಿ ಹುಡಿ ಬಡಿದು ಹೋಗುವರು. ಇದು ಹಡಪದ ರೇಚೇಶ್ವರ ಹೇಳ್ತಾರೆ, ನೋಡುವವರೆಲ್ಲರಿಗೆ ಕೆಂಡದ ಗಾಳಿಯು ಕಣ್ಣಿಗೆ ತೋರಿ ತೋರಿ ಬಯಲಾಗುವುದು. ಅವಾಗವಾಗ ಕೆಂಡದ ಗಾಳಿ ಬಂದು ಬಂದು ಹೋಗುತ್ತೆ. ಇವತ್ತು ನೋಡ್ರಿ, ಹೋದ ವರ್ಷ ಮತ್ತು ಈಗ ಸುಮಾರು ಒಂದು 4-5 ವರ್ಷದ ಜಾಗತಿಕ ತಾಪಮಾನ ನಾವು ಗಮನಿಸಿದರೆ ಉತ್ತರ ಭಾರತದೊಳಗೆ ಸುಮಾರು 50 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿನ ತಾಪಮಾನ ಹೆಚ್ಚಿಗೆ ಆಗಿದ್ದನ್ನು ನಾವು ಓದ್ತಾ ಇದ್ದೇವೆ. ಇಲ್ಲಿ ಅದನ್ನೇ ಹೇಳ್ತಾರೆ,
ಅಲ್ಲೇ ಅಲ್ಲೇ ತೋರಿ ಗಪ್ಪಾಗುತ್ತೆ ಮೊದಲಿಗೆ, ಸುಳು ದೋರುತ್ತೆ. ಆಮೇಲೆ ಹೇಳ್ತಾರೆ ಅದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ಎಲ್ಲ ಉತ್ತರದಲ್ಲಿ ತೋರಿ ಗಪ್ಪಾದರೂ ಕೂಡ ಎಲ್ಲ ದಿಕ್ಕುಗಳಿಗೂ ಅದು ಪಸರಿಸುತ್ತೆ. ಆಮೇಲೆ ಎರಡು ನಕ್ಷತ್ರಗಳು ಕಾರಣದ ಉತ್ಪಾತವೆಂದು, ಅಂದರೆ ಎರಡು ನಕ್ಷತ್ರಗಳ ಕಾರಣದ ಅಂತಂದ್ರೆ ಮೋಸ್ಟ್ಲಿ ಇದು ಹಿಂಗೂ ಇರಬಹುದು. ಸೂರ್ಯನ ಜಾಗ ತಾಪಮಾನನೂ ಆಗಿರುತ್ತೆ, ಮತ್ತು ಆ ಒಂದು ಧೂಮಕೇತು ಅಥವಾ ಇನ್ನೊಂದು ಗ್ರಹದ ಕಿರಣಗಳು ಕೂಡ ಭೂಮಿಗೆ ಬಂದು ಎಟ್ ಎ ಟೈಮ್ ಎರಡೂ ನಕ್ಷತ್ರಗಳದ ಒಂದು ಸೌರ ಅಲೆ ಬಡದಾಗ ಅವತ್ತಾದರೂ ಕೂಡ ಒಂದು ಗಂಡಾಂತರ ಒದಗಿ ಬರುವಂತಹ ಸಾಧ್ಯತೆ ಇರಬಹುದೇನೋ. ಅದನ್ನು ಹೇಳ್ತಾರೆ ಭೂಮಿಯೊಳು ತೋರಿ ಉರಿ ಮರಣವೆಂದು, ಭೂಮಿಯೊಳಗೆ ಉರಿ ಮರಣದಿಂದ ಸಾವನ್ನಪ್ಪುವಂಥ ದಿನಮಾನ ಬರುತ್ತೆ. ಕಾರ್ತಿಕದಲ್ಲಿ ಬೇಗ ಒರಿಯುವುದು ಉತ್ಪಾತ್, ಅಂದರೆ ಏನು ಕಾರ್ತಿಕ ಮಾಸದೊಳಗಡೆ ಇದು ಹೆಚ್ಚುತ್ತೆ ಅಂತ ಹೇಳ್ತಾರೆ. ಆಮೇಲೆ ಉತ್ಪಾತದ ಉರಿ ಮರಣ ತೋರಿ ತೋರಿ ಬಯಲು ಆದುದ ಕಂಡೆ, ಅವರು ಕಾಲಜ್ಞಾನದೊಳಗೆ ನಾನು ಕಂಡಿದ್ದನ್ನು ಹೇಳ್ತಾ ಇದ್ದಾರೆ, ಅವ್ರು ಏನು ಕಂಡ್ರು ಅದನ್ನು ಹೇಳ್ತಾ ಇದ್ದಾರೆ. ಉತ್ಪಾತದಲ್ಲಿ ಉರಿ ಮರಣ ತೋರಿ ತೋರಿ ಬಯಲು ಆದುದ ಕಂಡೆ ಅಂತ ಹೇಳ್ತಾರೆ. ಆಮೇಲೆ ಕಾಲವಾಗುವು ಪುಣ್ಯಕ್ಷೇತ್ರಗಳು, ಇವತ್ತೇನು ಪುಣ್ಯಕ್ಷೇತ್ರಗಳು ಅಂತೇನು ಕರೆಸ್ಕೋತಾವೋ ಅವೆಲ್ಲವೂ ಕೂಡ ಇಲ್ಲವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಒಂದು ರೀತಿಯಾಗಿ ಪ್ರಳಯಕ್ಕೆ ಒಳಗಾದಾಗ ಅಲ್ಲಿ ಯಾರು ಪೂಜಾರಿಗಳು ಇರಲ್ಲ, ಭಕ್ತರು ಇರಲ್ಲ, ದೇವಸ್ಥಾನವೂ ಇರಲ್ಲ. ಅಂದರೆ ಏನು ಜಗತ್ತಾಯ್ತು ಉರಿಯುವಾಗ ಇನ್ನು ಬದುಕಲಿಯಲ್ಲಿ ಓಡ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇವೆಲ್ಲ ಪುಣ್ಯಕ್ಷೇತ್ರಗಳು ಕೆಂಡದ ಗಾಳಿಯಲ್ಲಿ ಕಾಲವಾಗ್ತಾವು ಹುಡಿಬಡಿದು ಹೋಗುವುದು ಅಂತ ಎಲ್ಲ, ಈ ಜಗತ್ತೆಲ್ಲವೂ ಕೂಡ ಹುಡಿಬಡಿದು ಹೋಗುತ್ತೆ ಅಂತೇಳಿ ಈ ಕಾಲಜ್ಞಾನದಲ್ಲಿ ಹಡಪದರ ಯಶೇಷ ಅಂತ ಹೇಳ್ತಾರೆ. ಮತ್ತೆ ಇನ್ನೊಬ್ಬರು ಶರಣರ ಶ್ರೀ ಮಡಿವಾಳ ಮಾಚಿದೇವರು ಏನು ಹೇಳ್ತಾರೋ ಈ ಕಾಲಜ್ಞಾನ ಅಗ್ನಿ ಪ್ರಳಯದ ಬಗ್ಗೆ ಅನ್ನೋದನ್ನು ನೋಡಬಹುದು. ಮರದಿರ ಬ್ಯಾಡಿರೋ ಶರಣ ಹೃದಯದಲ್ಲಿ, ಅಂದರೆ ಮರತ್ಕಾರ ಸುಮ್ಮನೆ ಕೂಡಬೇಡ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾವ ದೇಶದಲ್ಲಿ ಇರಿತದಲ್ಲಿ ಸತ್ತು ಮುಳುಗುವರು, ಅಂದರೆ ಯಾವ ದೇಶದೊಳಗಡೆ ಜಗಳಾಡಿ ಇರಿತದಲ್ಲಿ ಅಂದರೆ ಏನು ಕಡದಾಡಿ ಯುದ್ಧದಿಂದ ಅಥವಾ ಘರ್ಷಣೆಯಿಂದ ದ್ವೇಷ ಅಸೂಯೆಯಿಂದ ಕಡದಾಡಿ ಸಾಯ್ತಾರೋ ಸತ್ತು ಮುಳುಗುವರು ಏನ್ರಿ ಅಂಬರದಿಂದ ಬೀಳುವುದನ್ನು ಧರೆ ಸುಟ್ಟು ಉತ್ಪಾತವು ಭೂಕಾಂತಿ ಎಲ್ಲ ಉರಿದು. ಅಂದರೆ ಏನು ಹೇಳ್ತಾರೆ ಆಕಾಶದಿಂದ, ಅಂಬರ ಅಂದ್ರೆ ಆಕಾಶದಿಂದ ಬೀಳುವುದು ಏನು ಧರೆ ಸುಟ್ಟು ಉತ್ಪಾತವು ಭೂಕಾಂತಿ ಎಲ್ಲ ಉರಿದು, ಸೂರ್ಯನ ಕಿರಣಗಳು ಹೆಚ್ಚಾಗಿ ಭೂಕಾಂತಿ ಎಲ್ಲವೂ ಕೂಡ ಉರಿದು ಹೋಗುತ್ತೆ, ಏನ್ರಿ ಧರೆ ಎಲ್ಲ ಸುಟ್ಟು ಉತ್ಪಾತ ಆಗುತ್ತೆ ಅಂತೇಳಿ ಇಲ್ಲಿ ಮಡಿವಾಳ ಮಾಚಿದೇವರು ಕೂಡ ತಮ್ಮ ಕಾಲಜ್ಞಾನವನ್ನು ಸಾರಿದ್ದಾರೆ. ಇಲ್ಲಿ ಮುಂದೊಂದು ಇನ್ನೊಬ್ಬರು ಶರಣರಾಗಿರ್ತಕ್ಕಂತಹ ಶ್ರೀ ಕೊಡಮಗ್ಗೆ ಸಿದ್ದರಾಮಯ್ಯನವರು ಅಂತ ಬರ್ತಾರೆ. ಅವರು ಕೂಡ ಭಾಳಷ್ಟು ಅರ್ಥಪೂರ್ಣವಾಗಿ ಇಲ್ಲಿ ಹೇಳ್ತಾರೆ ನೋಡ್ರಿ. ಅವರ ಕಾಲಜ್ಞಾನದಲ್ಲಿ ಬುಗಿಲೇಳುತ್ತಿದೆ ಕಿಚ್ಚು ಜಗದೊಳಗೆ ಅಲ್ಲಲ್ಲಿ ಸಿದ್ದರಾಮ, ಬುಗಿಲೇಳುತ್ತಿದೆ ಕಿಚ್ಚು ಅಲ್ಲಲ್ಲಿ ಸಿದ್ದರಾಮ, ಬಗೆ ಬಗೆಯಲ್ಲಿ ಚಂಡ ಚಾಮುಂಡಿ ಚೌಡೇರು ಸಿದ್ದರಾಮ, ನಗುತ ಕೆಂಡವನು ಚೆಲ್ಲಾಡುತ್ತಾ ಬರುತ್ತಾರೆ ಸಿದ್ದರಾಮ, ನಗುತ ಕೆಂಡವನು ಚೆಲ್ಲಾಡುತ್ತಾ ಬರುತ್ತಾರೆ ಸಿದ್ದರಾಮ, ನಾಡಾಡಿ ನುಡಿಯಂದು ಆಡಿಕೊಳ್ಳಲಿ ಬ್ಯಾಡಿ ಸಿದ್ದರಾಮ, ಗಾಢಾದಿ ಲೋಕಕ್ಕೆ ಪ್ರಳಯವು ಬರುತ್ತದೆ ಸಿದ್ದರಾಮ ಏನ್ರಿ. ಧೂಮಕೇತವು ಮೂಡೆ ಡಂಗುರ, ಮುಂದೆ ಹೇಮದ ರಣಮಯ ಡಂಗುರ, ಧಾಮ ಧೂಮದ ಹೊಗೆ ಡಂಗುರ, ಮುಂದೆ ಭೂಮಿಗೆ ಕಾವಲ ಡಂಗುರ, ಸುತ್ತೇಳ ಸಮುದ್ರಕ್ಕೆ ಪ್ರಳಯವು ಒದಗೀತು ಕಿಚ್ಚೊತ್ತೊತ್ತಿ ಬರುತ್ತಿದೆ, ಮುಂದೆ ಎಚ್ಚರಿಕೆ, ಒಡವಿಗೆಲ್ಲಕ್ಕೆ ಏಕ ಡಂಗುರ, ಒಡವಿಗೆಲ್ಲಕ್ಕೆ ಏಕ ಡಂಗುರ, ಈ ನುಡಿ ಪೇಳಿದ ಸೂಚನೆ ಮುಂದೆ ಎಚ್ಚರಿಕೆ, ಬೇಗದಿ ಗಂಗೆಯು ಶರದಿಯ ಬಿಟ್ಟು ಹೋಗುತ್ತಾಳೆ ಬೆಡಗ ಕೇಳಿರೋ. ನೋಡಿ ಎಷ್ಟು ಅದ್ಭುತವಾಗಿದ್ದಾವೆ ಅವರು ಇಲ್ಲಿ ತಾವು ಯಾವ ಪ್ರಕಾರದಲ್ಲಿ ಸಾಹಿತ್ಯದೊಳಗೆ ಬರೆದಿದ್ದೀವಿ ಅನ್ನೋದಕ್ಕೂ ಇಲ್ಲೊಂದು ಸಾಕ್ಷಿ ಕೊಡ್ತಾರೆ ಅವರು. ಏನು ಬುಗಿಲೇಳುತ್ತಿದೆ ಕಿಚ್ಚು ಜಗದೊಳಗೆ ಅಲ್ಲಲ್ಲಿ ಸಿದ್ದರಾಮ, ನೋಡ್ರಿ ಮೊದಲು ಇವತ್ತು ನಾವು ಕೇಳ್ತಾ ಇದ್ದೀವಿ ಅಲ್ಲಿ ಹೆಚ್ಚಿಗೆ ಆಯಿತು ಬಿಸಿಲು ಭಾಳ ಇದೆರಿಪ್ಪ ನಮ್ಮ ಕಡೆ, ಕಲಬುರಗಿ ಕಡೆ ಜಾಸ್ತಿ, ರಾಯಚೂರು ಕಡೆ ಬಿಸಿಲು ಜಾಸ್ತಿ, ಈ ಕಡೆ ಕಡಿಮೆ ಇದೆ ಅಂತ ಹಿಂಗೆಲ್ಲ ಮಾತಾಡ್ತೀವಿ ನಾವು. ಇದನ್ನೇ ಹೇಳ್ತಾರೆ ಒಂದು ಭಾಗದಲ್ಲಿ ಹೆಚ್ಚಿಗೆ ಆದರೆ ಒಂದು ಭಾಗದಲ್ಲಿ ಕಡಿಮೆ ಆಗುತ್ತೆ, ಉತ್ತರ ಭಾರತದಲ್ಲಿ ಕೆಲವೊಂದು ಕಡೆ ಹೆಚ್ಚಿಗೆ ಆದರೆ ದಕ್ಷಿಣ ಭಾರತದಲ್ಲಿ ಕೆಲವೊಂದು ಕಡೆ ಕಡಿಮೆ ಆಗುತ್ತೆ. ಬುಗಿಲು ಹೇಳುತ್ತಿದೆ ಕಿಚ್ಚು ಜಗದೊಳಗೆ ಅಲ್ಲಲ್ಲಿ ಸಿದ್ದರಾಮ, ಬಗೆ ಬಗೆಯಲ್ಲಿ ಚಂಡ ಚಾಮುಂಡಿ ಚೌಡೇರು ಸಿದ್ದರಾಮ, ಅಂದರೆ ಚಂಡ ಚಾಮುಂಡಿ ಅಂತ ಚೌಡೇರು ಅಂತಂದರೆ ಇವರೇ ದುರ್ಗೆಯರು ಅಂತಂದರೆ ಏನು ಈ ನಾಶ ಮಾಡುವಂತಹ ಬುದ್ಧಿ ಉಳ್ಳವರು, ಅವರು ಪರಮಾತ್ಮನ ಆಜ್ಞೆಯ ಮೇರೆಗೆ ಬರ್ತಾರಂತ ಹೇಳ್ತಾರೆ. ಇದು ಸೌರಮಾರುತದಿಂದ ಬರೋದು ಒಂದು ಥರದ ಮಾರಿ, ಆದರೆ ಈಗ ನಡೆದಿರ್ತಕ್ಕಂಥ ರೋಗ ರುಜಿನಗಳಿಂದ ನಡೀತಕ್ಕಂಥದ್ದು ಒಂದು ಗಂಡಾಂತರ, ಜಲಪ್ರಳಯದ್ದು ಒಂದು ಗಂಡಾಂತರ, ಭೂಮಿ ಭೂಕಂಪನ ಆಗುವುದು ಒಂದು ಗಂಡಾಂತರ, ಇವಾಗ ಎಲ್ಲರಿಗೂ ಕೂಡ ಒಂದೊಂದು ರೀತಿ ಮನುಷ್ಯನೊಳಗೆ ಕವಿದಿರ್ತಕ್ಕಂಥ ಮಾಯೆಗೂ ಕೂಡ ಒಂದು ಚೌಡಿಯರ್ ಅಂತ ಹೇಳ್ತಾರೆ ಅವರು.
ಈ ರೀತಿಯಾಗಿ ಅವ್ರು ಚಂಡ ಚಾಮುಂಡಿ ಚೌಡೇರು ಬಗೆ ಬಗೆಯೊಳಗೆ ಈ ಭೂಮಿಗೆ ಬರ್ತಾರಂತ ಸಿದ್ದರಾಮ ಹೇಳ್ತಾರೆ. ಅವರು ನಗುತ ಕೆಂಡವನ್ನು ಚಲ್ಲಾಡುತ್ತಾ ಬರುತ್ತಾರೆ ಸಿದ್ದರಾಮ. ಅವರಿಗೆ ನಗು, ನಮಗೆ ಅಳು. ಎಲ್ಲ ಭೂಮಿಯ ಮಾನವರಿಗೆ ಅಳು ಆಗುತ್ತೆ, ಅವರಿಗೆ ನಗು ಅಂತ. ಯಾಕಂದ್ರೆ ಅವರು ಆದೇಶವನ್ನು ಹೊತ್ಕೊಂಡು ಬಂದಿದ್ದಾರೆ, ಪರಮಾತ್ಮನ ಆದೇಶವನ್ನು ಹೊತ್ಕೊಂಡು ಏನ್ ಮಾಡ್ತಾ ಇದಾರೆ, ಕೆಂಡವನ್ನು ಚಲ್ಲಾಡುತ್ತ ಅಂದ್ರೆ ಬಿಸಿ ಗಾಳಿಯನ್ನು ಚೆಲ್ತಾ, ಬಿಸಿ ಕಿರಣಗಳನ್ನು ಚೆಲ್ತಾ ಬರ್ತಾರಂತ ಅವರು ಹೇಳ್ತಾರೆ. ನಾಡಾಡಿ ನುಡಿ ಎಂದು ಆಡಿಕೊಳ್ಳಲಿ ಬೇಡಿ ಸಿದ್ದರಾಮ. ಏನೇನೋ ನಾಡನ್ನು ನುಡಿ ಮಾತಾಡಕ್ತಾರಪ್ಪ ಇವರು, ಏನೇನೋ ಯಾವುದೋ ಸಾಹಿತ್ಯದೊಳಗೆ ಏನೋ ಮಾತಾಡ್ತಾರಂತ ಅನ್ಕೊಳಕ್ ಹೋಗ್ಬೇಡ್ರಿ ಅಂತ ಅವರೇ ಹೇಳ್ತಾರೆ ಇಲ್ಲಿ. ನಾಡಾಡಿ ನುಡಿ ಎಂದು ಆಡಿಕೊಳ್ಳಲಿ ಬೇಡಿ ಸಿದ್ದರಾಮ, ಗಾಢಾದಿ ಲೋಕಕ್ಕೆ ಪ್ರಳಯವು ಬರುತ್ತದೆ ಸಿದ್ದರಾಮ. ಅಂದ್ರೆ ಗಾಢವಾಗಿರ್ತಕ್ಕಂತಹ ಈ ಲೋಕಕ್ಕೆ ಪ್ರಳಯ ಬಂದು ಒದಗುತ್ತೆ, ಇದು ಮಾತು ಸುಳ್ಳಾಗಲ್ಲ ಸಿದ್ದರಾಮ ಅಂತ ಅವರು ಹೇಳ್ತಾರೆ. ಧೂಮಕೇತುವು ಮೂಡೇ ಡಂಗುರ, ಒಂದು ಧೂಮಕೇತು ಬಂದು ಮೂಡುತ್ತೆ ಅಂತ ಹೇಳ್ತಾರೆ. ಅದನ್ನು ವಿಜ್ಞಾನಿಗಳು ಕೂಡ ಹೇಳ್ತಾರೆ, ಇದೇ ಏಪ್ರಿಲ್ 29ನೇ ತಾರೀಕಿಗೆ ಒಂದು ಭೂಮಿಯ ಸಮೀಪ ಒಂದು ಕ್ಷುದ್ರ ಗ್ರಹ ಬರುತ್ತೆ ಅಂತ ಹೇಳ್ತಾರೆ. ಅದು ಧೂಮಕೇತುನೂ ಆಗಿರಬಹುದು ಅಂತ ನಮ್ಮ ಊಹೆ, ಇದು ಕೂಡ ಸಾಧ್ಯ ಇದೆ. ಇಲ್ಲಿ ಹೇಳ್ಬಿಡ್ತಾರೆ, ಧೂಮಕೇತುವು ಮೂಡೇ ಡಂಗುರ, ಮುಂದೆ ಭೂಮಿಗೆ ಕಾವಲ ಡಂಗುರ ಅಂದ್ರೆ ಭೂಮಿಗೆ ಗಂಡಾಂತರ ಬಂದು ಒಂದು ಬರ್ತಾ ಇದೆ, ಅದರ ಡಂಗುರವನ್ನು ಸಾರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಸುತ್ತೇಳು ಸಮುದ್ರಕ್ಕೆ ಪ್ರಳಯವು ಒದಗಿಯಿತು, ಕಿಚ್ಚೊತ್ತೊತ್ತಿ ಮುಂದೆ ಎಚ್ಚರಿಕೆ. ಸುತ್ತ ಏಳು ಸಮುದ್ರ ಏನಿದೆಯಲ್ಲ, ಆ ಸಮುದ್ರಕ್ಕೆ ಪ್ರಳಯ ಬರುತ್ತೆ. ಒಂದು ಆ ಕ್ಷುದ್ರ ಗ್ರಹ ಬಂದು ಸಮುದ್ರದೊಳಗೆ ಬೀಳಬಹುದು, ಅಥವಾ ಸೌರಮಾರುತಗಳಿಂದ ಆಗಲೇ ನಾವು ಚಿಂತನೆ ಮಾಡಿರ್ತಾರೆ, ಆ ಉರಿದು ಆ ಸೌರಮಾರುತದ ಅಲೆಗಳಿಂದ ಸಮುದ್ರದೊಳಗೂ ಕೂಡ ಸಾಕಷ್ಟು ತೊಂದರೆ ಆಗಬಹುದು. ಇದನ್ನು ಕೂಡ ನಾವು ಹೇಳಬಹುದು, ಕಿಚ್ಚು ಒತ್ತೊತ್ತಿ ಬರುತ್ತಿದೆ ಮುಂದೆ ಎಚ್ಚರಿಕೆ ಅಂತ ಹೇಳ್ತಾರೆ. ಪಡವಿ ಗೆಲ್ಲಕ್ಕೆ ಏಕ ಡಂಗುರ, ಅಂದ್ರೆ ಈ ಇಡೀ ಜಗತ್ತಿಗೆ ಎಲ್ಲಕ್ಕೂ ಒಂದೇ ಡಂಗುರ, ಎಲ್ಲರಿಗೂ ಬೇರೆ ಬೇರೆ ಡಂಗುರ ಸಾರ್ತಾ ಇಲ್ಲ, ಅಂದ್ರೆ ಏನು ಸುದ್ದಿಯನ್ನು ಸಾರ್ತಾ ಇಲ್ಲ, ಒಂದೇ ಸುದ್ದಿಯನ್ನು ಸಾರ್ತಾ ಇದ್ದೀವಿ. ಈ ನುಡಿ ಪೇಳಿದ ಸೂಚನೆ ಮುಂದೆ ಎಚ್ಚರಿಕೆ, ಈ ನುಡಿಯನ್ನು ಹೇಳ್ತಾ ಇದೆಯಲ್ಲ, ಇದನ್ನು ಈ ಸೂಚನೆಯನ್ನು ಹಿಡ್ಕೊಂಡು ಮುಂದೆ ಎಚ್ಚರವಾಗಿರಿ ಅಂತ ಹೇಳ್ತಾರೆ. ಬೇಗದಿ ಗಂಗೆಯು ಶರದಿಯ ಬಿಟ್ಟು ಹೋಗುತ್ತಾಳೆ ಬೆಡಗ ಕೇಳಿರು, ಅಂದ್ರೆ ಬಹಳಷ್ಟ ಬೇಗದಿ ಅಂತಂದ್ರೆ ಒಂದು ಬಿಸಿಲಿನ ಶೆಕೆಯಿಂದ ಬೇಗ ಹೆಚ್ಚಿತ್ತು ಅಂತ ಹೇಳ್ತಾರಲ್ಲ, ಬಿಸಿಲಿನ ಶೆಕೆಗೆ ತಾಪಮಾನಕ್ಕೆ ಹೆಚ್ಚಿಗೆ ಆಗಿ ಆ ಗಂಗೆ ಏನ್ ಮಾಡ್ತಾಳೆ ಅಂದ್ರೆ, ಗಂಗೆ ಅಂದ್ರೆ ನೀರು, ಈ ಶರದಿಯ ನದಿಯನ್ನ ಬಿಟ್ಟು ಹೋಗುತ್ತಾಳೆ ಬೆಡಗ ಕೇಳಿರು. ಇವತ್ತೆಷ್ಟೋ ನದಿಗಳು ಬೇಸಿಗೆಗಾಲದೊಳಗೆ ನೀರೇ ಇರಲ್ಲ ಅಂತ ಪರಿಸ್ಥಿತಿಯನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಯಾಕಂದ್ರೆ ಅದಕ್ಕೆಲ್ಲಕ್ಕೂ ಕಾರಣ ನಾವೇ ಆಗಿದ್ದೀವಿ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಳ್ತಾ ಇನ್ನೊಬ್ಬ ಶರಣರ ಒಂದು ಕಾಲಜ್ಞಾನವನ್ನು ತೆಗೆದುಕೊಂಡು ನಾವು ಇವತ್ತಿಗೆ ಮುಗಿಸೋಣ. ಮತ್ತು ನಾಳೆ ಇನ್ನೂ ಈ ಅಗ್ನಿಪ್ರಳಯದ ಬಗ್ಗೆನೇ ಇನ್ನೊಂದಷ್ಟು ವಿಚಾರ ಇರೋದ್ರಿಂದ ನಾಳೆಗೂ ಕೂಡ ಇದರ ಬಗ್ಗೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ ಇಲ್ಲಿ ಹೇಳ್ತಾರೆ. ಪಾತಾಳ ಗಂಗೆಯನ್ನು ಓತು ಚಿಪ್ಪೆಯಲ್ಲಿ ತುಂಬಿ ಭೂತಳವೆಲ್ಲ ಉರಿದದ್ದು ಅಟ್ಟಡಿಗೆಯನ್ನು ಉಂಬುವರು ಮೊದಲಲ್ಲಿ ಸತ್ತರೆ ದಿಕ್ಕಿಲ್ಲ, ಅಟ್ಟಿ ಬರುವ ಕಿಚ್ಚು ಎಂದಿಗೂ ಬಿಡಲಿಲ್ಲ. ಮರ್ತ್ಯವು ಸುಟ್ಟು ಹೋಗುವ ದಿನ ಬಂತು, ಸುವಿ ಗೊಬ್ಬರದೊಳಗಿನ ಬೆಂಕಿ ಅಬ್ಬರಿಸಿ ಉರಿದೀತು. ಕೊಬ್ಬಿದ ನರರು ಉರಿಯುವುದಕ್ಕೆ ಪರಬ್ರಹ್ಮ ಅಬ್ಬರದಿ ಬಂದ ಬಗೆಯು ಬೇರೆಯುವುದು ಸುವಿ. ನಾವು ನಿನ್ನೆ ದಿವಸ ಕೂಡ ಈ ಕಾಲಜ್ಞಾನವನ್ನು ನೋಡಿದ್ದೀವಿ. ಶ್ರೀ ಮಂಟೇಶ್ವರಯ್ಯನವರ ಕಾಲಜ್ಞಾನ ಇದು. ಈ ಕಾಲಜ್ಞಾನದೊಳಗೆ ಅವರು ಏನು ಹೇಳ್ತಾರೆ, ಪಾತಾಳ ಗಂಗೆಯನ್ನು ಓತು ಚಿಪ್ಪಿಲಿ ತುಂಬಿ, ಚಿಪ್ಪಿನೊಳಗಡೆ ಆ ನೀರನ್ನು ತುಂಬುವಂಥ ಅಂತರ್ಜಲವನ್ನು ತುಂಬುವಂಥ ಪರಿಸ್ಥಿತಿ ಬರುತ್ತೆ. ಭೂತಳವೆಲ್ಲ ಉರಿದದ್ದು ಅಂದರೆ ಭೂತಳ ಅಂತಂದರೆ ನೆಲದ ಒಳಗಡೆ ಇರತಕ್ಕಂತಹ ಕಿಚ್ಚು ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾರೆ, ಅದೆಲ್ಲ ಉರಿದು. ಆಮೇಲೆ ಅಟ್ಟಡಿಗೆಯನ್ನು ಉಂಬುವರು ಮೊದಲಲ್ಲಿ ಸತ್ತರೆ ದಿಕ್ಕಿಲ್ಲ, ಅಂದರೆ ಏನು ಮಾಡಿದ ಅಡಿಗೆಯನ್ನು ಊಟ ಮಾಡಿದವರು ಮೊದಲಿಗೆ ಸತ್ತರೆ ಅದಕ್ಕೆ ಅವರಿಗೆ ದಿಕ್ಕೇ ಇಲ್ಲ ಅಂತ ಮುಂದೆ, ಅಂದರೆ ಯಾರು ನೋಡೋರಿಲ್ಲ ಆ ಪರಿಸ್ಥಿತಿ ಅಂತ ಹೇಳ್ತಾರೆ. ಅಟ್ಟಿ ಬರುವ ಕಿಚ್ಚು ಎಂದಿಗೂ ಬಿಡಲಿಲ್ಲ, ಬೆನ್ನತ್ತಿ ಬರ್ತಕ್ಕಂತಹ ಈ ಶಾಖ ಇದು ಕಡಿಮೆ ಆಗಲಿಲ್ಲ ಅಂತ ಹೇಳ್ತಾರೆ. ಮರ್ತ್ಯವು ಸುಟ್ಟು ಹೋಗುವ ದಿನ ಬಂತು, ಈ ಜಗತ್ತು ಸುಟ್ಟು ಹೋಗುತ್ತೆ ಅಲ್ಲಲ್ಲಿ ಅಂತ ಹೇಳ್ತಾರೆ. ಇವತ್ತು ನಾವು ಸಾಕಷ್ಟು ತವದಲ್ಲಿ ನೋಡ್ತೀವಿ, ಇವತ್ತು ಎಷ್ಟೋ ಕಾಡುಗಳಿಗೆಲ್ಲ ಬೆಂಕಿ ಹತ್ತಿ ಅಲ್ಲಿ ಸುಟ್ಟಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗಿ ಎಷ್ಟೋ ಜನ ವಯಸ್ಸಾದವರು ಕೂಡ ಮಕ್ಕಳು ಕೂಡ ತೊಂದರೆಗೆ ಒಳಗಾಗ್ತಾ ಇರೋದನ್ನು ನಾವು ನೋಡ್ತೀವಿ. ಇದನ್ನು ಸುಟ್ಟು ಹೋಗುವ ದಿನ ಬಂತು ಹೇಳ್ತಾರೆ. ಇದು ಇನ್ನೂ ಶ್ಯಾಂಪಲ್ ಇಷ್ಟೇ, ಇದರ ವಿಪರೀತ ಕ್ಷಣಗಳು ಯಾವಾಗ ಬಂದು ಒದಗುತ್ತೋ ನಮಗೆ ಗೊತ್ತಿಲ್ಲ, ಅದನ್ನು ನಾವು ನೋಡೋಣ. ಗೊಬ್ಬರದೊಳಗಿನ ಬೆಂಕಿ ಅಬ್ಬರಿಸಿ ಉರಿದಿತ್ತು, ಯಾವ ರೀತಿಯಾಗಿ ಹೈಡ್ರೋಜನ್ ಇಲ್ಲಿ ಹೇಳ್ತಾ ಇರೋದು ಏನಂತಂದರೆ, ಇದು ಗ್ಯಾಸ್ ಏನಿದೆಯಲ್ಲ ಅದು ಅನಿಲ, ಬೆಂಕಿ ಅಬ್ಬರಿಸಿ ಉರಿತಿತ್ತಲ್ಲ ಆ ರೀತಿಯಾಗಿ ಕೊಬ್ಬಿದ ನರರು ಉರಿಯುವುದಕ್ಕೆ ಪರಬ್ರಹ್ಮ, ಅಂದರೆ ಕೊಬ್ಬಿರತಕ್ಕಂತಹ ಈ ಕರ್ಮಿಗಳನ್ನು ನಾಶ ಮಾಡಲಿಕ್ಕೆ ಪರಬ್ರಹ್ಮ ಪರಮಾತ್ಮನೇ ಒಂದು ಸಾಕಾರ ರೂಪದೊಳಗಡೆ ಒಬ್ಬ ಅವತಾರ ವ್ಯಕ್ತಿ ತಾನು ಅಬ್ಬರದಿ ಬಂದ ಬಗೆಯೇ ಬೇರೆಯುವುದು ಸುವಿ.
ಅವನು ಬಂದಿರತಕ್ಕಂಥ ಅವನು ಎಂಟ್ರೆನ್ಸ್ ಕೊಡ್ತಕ್ಕಂಥ ಒಂದು ಇದು ಭಾಳಷ್ಟು ಚೇಂಜ್ ಇರುತ್ತಂತ, ಬೇರೆ ಐತೆ ಅದು, ಅದು ಒಂಥರ ಸಸ್ಪೆನ್ಸ್ ಆಗಿದೆ ಅಂತೇಳಿ ಹೇಳ್ತಾರೆ. ಆಮೇಲೆ ಈ ರೀತಿಯಾಗಿ ಶರಣರ ಕಾಲಜ್ಞಾನದಲ್ಲಿ ಅಗ್ನಿಪ್ರಳಯದ ಬಗ್ಗೆ ಹೇಳ್ತಾ ಬರ್ತಾರೆ ಶರಣ ಬಂಧುಗಳೇ. ಈ ಕಾಲಜ್ಞಾನದ ನುಡಿಯನ್ನು ನಾವು ಹೇಳ್ತಾ ಇರೋದು ಯಾರನ್ನು ಹೆದರಿಸೋದಕ್ಕೋಸ್ಕರ ಅಥವಾ ಯಾರಿಗೋ ನಾವು ಮಿಸ್ಗೈಡ್ ಮಾಡೋದಕ್ಕೋಸ್ಕರ ಅಲ್ಲ. ಇಲ್ಲಿ ಹೇಳ್ತಾ ಇರೋದು ಏನಂದರೆ, ಅವತ್ತು ಶರಣರ ಸಾರಿದ ನುಡಿಗಳು ನಮ್ಮ ವಚನ ಸಾಹಿತ್ಯದ ಒಂದು ಒಂದು ಬಗೆಯಾಗಿರ್ತಕ್ಕಂಥ ಈ ಕಾಲಜ್ಞಾನ ಏನು ಹೇಳ್ತಾ ಇದೆ, ಕಾಲಜ್ಞಾನದಲ್ಲಿ ನುಡಿದ ನುಡಿಗಳು ಮತ್ತು ಇವತ್ತಿನ ದಿನದ ಪರಿಸ್ಥಿತಿಗಳು ಹೋಲಿಕೆ ಮಾಡೋದು, ಚಿಂತನೆ ಮಾಡೋದು, ಎಷ್ಟು ಸತ್ಯ ಎಷ್ಟು ಸುಳ್ಳು, ಎಷ್ಟು ಅವು ಹೋಲಿಕೆ ಆಗುತ್ತೆ ಅನ್ನೋದನ್ನು ನಾವು ನೋಡಿದಾಗ ಒಂದಿಷ್ಟು ನಮಗೂ ಕೂಡ ಸತ್ಯ ಅನಿಸುತ್ತೆ. ಯಾಕಂದರೆ ಅವ್ರು ಹೇಳಿದ ಎಲ್ಲ ನುಡಿಗಳು ಶಿವನಾನಿಗೂ ಸತ್ಯ ಅಂತ ನನಗಂತೂ ಅನಿಸ್ತಾ ಇದೆ, ನಿಮಗೂ ಕೂಡ ಅನಿಸ್ಬೋದು, ಅನಿಸದೇನೆ ಇರ್ಬೋದು, ಅದು ನಿಮ್ಮ ಸ್ವಾತಂತ್ರ್ಯ. ಆದರೆ ನಾವು ಹೇಳೋದು ಏನಂದರೆ, ಇಲ್ಲಿ ತಿಳಿದುಕೊಳ್ಳುವಂಥ ಅವಶ್ಯಕತೆ ಏನಿದೆ ಅಂತಂದು ನಮ್ಮ ಸಾಹಿತ್ಯದ ಒಂದು ಬಗೆಯಾಗಿರ್ತಕ್ಕಂಥ ಕಾಲಜ್ಞಾನದ ನುಡಿಗಳನ್ನು ನುಡಿದು ಇವತ್ತು ವಸ್ತುನಿಷ್ಠ ಇವತ್ತಿನ ಪರಿಸ್ಥಿತಿಗಳೊಂದಿಗೆ ತಾಳೆ ಹಾಕಿ ಅದು ಸರಿ ಹೊಂದಿದರೆ ನಾವು ಮುಂದೆ ಏನು ಮಾಡಬೇಕು, ಯಾವ ರೀತಿಯಾಗಿ ನಾವು ಗುರುವಿನ ಆಶ್ರಯಕ್ಕೆ ಹೋಗಬೇಕು, ಶಿವನಾಗಿ ಶಿವನನ್ನು ಹೆಂಗೆ ಪೂಜಿಸಬೇಕು, ಲಿಂಗವಾಗಿ ಲಿಂಗ ಪೂಜಿಸಿ ಲಿಂಗವೇ ಆಗುವಂಥ ಬಗೆ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಆದಷ್ಟು ಧರ್ಮದ ಮಾರ್ಗದಲ್ಲಿ ನಡೆದು ನಾವು ಉಳಿ ಸಾವಿಗೆ ಹೆದರಿ ಹೋಗುವಂಥದ್ದಲ್ಲ, ನಾವು ಸಾವನ್ನು ಪ್ರೀತಿಸಿದಂಥ ಶರಣರು ನಾವು. ಹೆಂಗಂತಂದರೆ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನರಿಯರು ಅಂತ ನಮ್ಮ ಶರಣರು ಹೇಳ್ತಾರೆ. ಅಂದರೆ ಸಾವಿಗೆ ಹೆದರಿ ಹೋಗೋದಲ್ಲ, ನಾವು ಅಧರ್ಮ ಮತ್ತು ಈ ಕರ್ಮಕ್ಕೆ ಹೆದರಿ ನಾವು ಧರ್ಮದ ಮಾರ್ಗದಲ್ಲಿ ಹೋಗಬೇಕಾಗತ್ತೆ. ನಮ್ಮ ಮಾನವ ಜೀವನದ ಗುರಿ, ಮಾನವ ಜೀವನದ ಮಹತ್ವವನ್ನು ತಿಳ್ಕೊಂಡು ನಾವು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಭಾಳಷ್ಟು ಆನಂದದಿಂದ ಈ ಜಗತ್ತನ್ನು ಅನುಭವಿಸಿ ಇಲ್ಲಿ ಏನಿದೆ ಸತ್ಯಾಸತ್ಯತೆಗಳನ್ನು ತಿಳಿದುಕೊಂಡು ನಾವೆಲ್ಲರೂ ಹೋಗಿದ್ದೆ. ಆದರೆ ಬಸವಾದಿ ಶರಣರ ಕಾಲಜ್ಞಾನದ ನುಡಿಯೊಳಗೆ ನಾವೆಲ್ಲೂ ಸಲ್ಲಿ ಮುಂದಿನ ಒಂದು ಹಂತದಕ್ಕೆ ನಾವು ತಲುಪ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಯವರೆಗೆ ನಮ್ಮ ನುಡಿಗಳನ್ನು ಆಲಿಸಿರ್ತಕ್ಕಂತಹ ಎಲ್ಲ ಶರಣರುಗಳಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ನುಡಿಯನ್ನು ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು.